ट्यूटोरियल फॉर इंग्लिश फ्रेंड्स इवत्तु नानु 10ने तरगति विद्यार्थिगळिगोस्कर नम्म मुद्दु मक्कळिगोस्कर इवत्तु नानु 10ने तरगतिय मोदल अध्यायवादंत इतिहास अध्यायवादंत भारतक्के यूरोपियन्नर आगमन ई अध्याय निमगे स्वल्प क्लिष्टकर आगिरबहुदु सो ई ओंदु अध्यायवन्न तुंबा सरळवागि तुंबा ಸವಿಸ್ತಾರವಾಗಿ ಟ್ರಿಕ್ಕಿ ಆಗಿ ಈ ವಿಡಿಯೋದಲ್ಲಿ ನೀವು ಹೇಗೆ ಅದನ್ನ ಎಕ್ಸಾಮ್ ನಲ್ಲಿ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತಕಂತ ಒಂದು ಮಾಹಿತಿಯನ್ನ ಇವತ್ತು ಡೀಪ್ ಆಗಿ ನಾವು ಡಿಸ್ಕಷನ್ ಮಾಡೋಣ ಹಾಗೇನೇ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಯಾವೆಲ್ಲ ಕೊಡ್ತಾರೆ ಹೇಗೆ ನೀವು ಬರೀಬೇಕು ಅನ್ನೋ ಒಂದು ಟಿಪ್ಸ್ ಅನ್ನು ಕೂಡ ಹೇಳ್ತಾ ಹೋಗ್ತೀವಿ ಹಾಗಿದ್ರೆ ನೀವೇ ಮಾಡಬೇಕು ಇದುವರೆಗೂ ಕೂಡ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಮುಂದಿನ ಎಲ್ಲ ನೋಟಿಫಿಕೇಶನ್ ಗಳನ್ನು ಪಡೆದುಕೊಳ್ಳಬಹುದು ಹಾಗಿದ್ರೆ ವಿಡಿಯೋವನ್ನ ಆರಂಭ ಮಾಡೋಕ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ನಲ್ಲಿ ಹಾಕ್ತಿರಿಸಿ ಅಂತ ಇವತ್ತಿನ ವಿಡಿಯೋವನ್ನ ಆರಂಭ ಮಾಡ್ತಾ ಇದೀನಿ ನೋಡಿ ಇತಿಹಾಸ ಒಂದು ವಿಷಯದಲ್ಲಿ ಬರ್ತಕ್ಕಂತ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹಾಗಾದ್ರೆ ಭಾರತಕ್ಕೆ ಯಾವೆಲ್ಲ ಯುರೋಪಿಯನ್ನರ್ ಬರ್ತಾರೆ ಯಾಕೆ ಬರ್ತಾರೆ ಯುರೋಪಿಯನ್ನರು टीचर्स भारत के यूरोपियन बरतर यूरोपियन अब्रेना इला यूरोपियन कंट्रीज बरता हर यार बरतारप अंतर्रे नो फ्रेंच बरतर डच बरतर पोर्चुगीस बरतर ब्रिटिश बरतर यह नाकु देश अंतर्रे नम भारत देश के बंद इले ने इतक प्रदेश तम वसाहत केंद्र सुमार वर्ष नम भारत देश आल्तर नमन अधीन इकोतर अदा गतिरतक विचार बरतरे फस्ट यार बंद गोतिरबू ಇಲ್ಲಿ ಟರ್ಕರ್ ಏನು ಮಾಡ್ತಾರೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡು ಬಿಡ್ತಾರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಂದ್ರೆ ಏನು ಇದು ನೋಡಿ ನಮ್ಮ ಭಾರತ ದೇಶ ಮತ್ತೆ ಐರೋಪ್ಯ ರಾಷ್ಟ್ರಗಳು ಸೋ ಆ ಐರೋಪ್ಯ ರಾಷ್ಟ್ರಗಳು ಮತ್ತೆ ಭಾರತ ದೇಶದ ನಡುವೆ ಒಂದು ವಿದೇಶಿ ವಿನಿಮಯದ ಕೊಂಡಿಯಾಗಿತ್ತು ಅದು ಅದು ಕಾನ್ಸ್ಟಾಂಟಿನೋಪಲ್ ನಗರ ಸೋ ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನು ಮಾಡ್ತಾರೆ ಆಟೋಮನ್ ಟರ್ಕರ್ ವಶಪಡಿಸ್ಕೊಂಡು ಬಿಡ್ತಾರೆ ಅದರಿಂದಾಗಿ ನಮ್ಮಲ್ಲಿ ಉತ್ಪಾದನೆ ಆಗತಕ್ಕಂತ ಸಾಮಾನುಗಳು ಐರೋಪ್ಯ ರಾಷ್ಟ್ರಕ್ಕೆ ತಲುಪುತ್ತಿರಲಿಲ್ಲ ನಮ್ಮಲ್ಲಿ ಉತ್ಪಾದನೆ ಆಗತಕ್ಕಂತ ಸಾಕಷ್ಟು ಪದಾರ್ಥಗಳು ಐರೋಪ್ಯ ರಾಷ್ಟ್ರಗಳಿಗೆ ಕಡ್ಡಾಯವಾಗಿ ಬೇಕಾಗಿತ್ತು ನಮ್ಮಲ್ಲಿ ಅಂತ ವಸ್ತುಗಳು ಏನೇನು ಉತ್ಪಾದನೆ ಮಾಡ್ತಾ ಇದ್ರು ಅಂದ್ರೆ ಸಾಂಬಾರ ಪದಾರ್ಥಗಳು ಇವು ಬಹಳ ಇಂಪಾರ್ಟೆಂಟ್ ಸಾಂಬಾರ ಪದಾರ್ಥಗಳ ಅವಶ್ಯಕತೆ ಅವರಿಗೆ ತುಂಬಾ ಇತ್ತು ಹಾಗಾಗಿ ಅವರು ಏನು ಮಾಡ್ತಾರೆ ಆ ಒಂದು ಸಾರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ ಅಂತಂದ್ರೂ ಕೂಡ ಆ ಪೋರ್ಚುಗೀಸರ ಏನು ಹೇಳ್ತಾರೆ ನೋಡಿ ಅವರು ಪ್ರಪ್ರಥಮವಾಗಿ ಭಾರತಕ್ಕೆ ಬರ್ತಾರೆ ಹಾಗಾದ್ರೆ ಹೇಗೆ ಬರ್ತಾರೆ ಪೋರ್ಚುಗೀಸರು ಅಂತಂದ್ರೆ ಅಲ್ಲಿನ ರಾಜರೆಲ್ಲ ಸೇರ್ಕೊಂಡು ವಾಸ್ಕೋಡಿ ಗಾಮನಿಗೆ ಎಲ್ಲ ಮಾರ್ಗದರ್ಶನವನ್ನ ನೀಡಿ ಸಮುದ್ರಯಾನದ ಮುಖಾಂತರ ಭಾರತವನ್ನ ನಿಯಂತ್ರಿಸಿ ಅಲ್ಲಿಂದ ನಮಗೆ ವ್ಯಾಪಾರ ವಹಿವಾಟನ್ನು ನಡೆಸಲಿಕ್ಕೆ ಒಂದು ಉತ್ತಮವಾದಂತ ದಾರಿಯನ್ನ ಮಾಡು ಅಂತ ಹೇಳ್ತಾರೆ ಈ ಒಂದು ವಿಷಯವನ್ನ ಅರಿತಂತ ವಾಸ್ಕೋ ಡಿ ಗಾಮಾ ಏನು ಮಾಡ್ತಾನೆ ಅಂದ್ರೆ ಸಮುದ್ರಯಾನದ ಮುಖಾಂತರ ದಿಕ್ಸೂಚಿಗಳ ಮುಖಾಂತರ ಭಾರತಕ್ಕೆ ಬಂದು ತಲುಪುತ್ತಾನೆ ಮೊದಲು ಎಲ್ಲಿ ಬರ್ತಾನೆ ಅಂತ ಕೇರಳದ ಕಾಪಡ್ ಅಂತಕಂತ ಒಂದು ಪ್ರದೇಶಕ್ಕೆ ಬಂದು ತಲುಪುತ್ತಾನೆ ಸೋ ತಲುಪಿದ ಮೇಲೆ ಅಲ್ಲಿಂದ ಪೋರ್ಚುಗೀಸರು ಏನಾಗ್ತಾರೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ನೆಕ್ಸ್ಟ್ ಡಚ್ರು ಬರ್ತಾರೆ ನೆಕ್ಸ್ಟ್ ಬ್ರಿಟಿಷರು ಬರ್ತಾರೆ ಆನಂತರ ಫ್ರೆಂಚರು ಬರ್ತಾರೆ ಇದಿಷ್ಟು ಹಿನ್ನೆಲೆ ಹಾಗಾದ್ರೆ ಅವರು ಬಂದ್ಮೇಲೆ ಸುಮ್ಮನೆ ಇರ್ತಾರ ಸುಮ್ಮನೆ ಇರಲ್ಲ ಏನೆಲ್ಲ ಮಾಡ್ತಾರೆ ಅಂತ ಪ್ರಶ್ನೋತ್ತರಗಳ ಮುಖಾಂತರ ವಿವರವಾಗಿ ತಿಳಿದುಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳಿ ಅಂತ ಈ ಒಂದು ಪ್ರಯತ್ನ ನಮ್ಮದು ಮೊದಲು ಇಲ್ಲಿ ವಿದೇಶಿ ಕಂಪನಿಗಳು ಹಾಗಾದ್ರೆ ವಿದೇಶಿ ಕಂಪನಿಗಳು ಯಾವೇ ವಿದ್ವು ನಮ್ಮಲ್ಲಿ ಅಂದ್ರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತೀವಿ ಅದು ಸ್ಥಾಪನೆ ಆದಂತ ವರ್ಷ 1602 ರಲ್ಲಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಓಕೆ ಆಮೇಲೆ ಎರಡನೇದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗುತ್ತೆ ಅದರ ಪ್ರಭಾವ ಭಾರತದ ಮೇಲೆ ಕೂಡ ಆಗುತ್ತೆ ಸೋ ಅದು 1600 ರಲ್ಲಿ ಸಂಸ್ಥಾಪನೆ ಆಗುತ್ತೆ ಇನ್ನ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಸ್ಥಾಪನೆ ಆಗುತ್ತೆ ಫ್ರಾನ್ಸ್ ನಲ್ಲಿ ಪೋರ್ಚುಗೀಸರು ಒಬ್ಬರು ಸ್ಟಾರ್ಟ್ ಮಾಡಲ್ಲ ಆದ್ರೆ ಗೋವಾವನ್ನ ತಮ್ಮ ವಸಾಹತ ಕೇಂದ್ರವನ್ನಾಗಿ ಇಟ್ಕೊಂಡು ಬಿಡ್ತಾರೆ ಸೋ ಈ ಫ್ರೆಂಚ್ ಏನು ಮಾಡ್ತಾರೆ 1664 ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಆರಂಭ ಮಾಡ್ತಾರೆ ಎಲ್ಲಿ ಅಂದ್ರೆ ಮದ್ರಾಸ್ ಗೊತ್ತಾಯ್ತಲ್ಲ ಇದಿಷ್ಟು ಆದ ನಂತರ ನಿಮಗೆ ಗೊತ್ತಾದ್ಮೇಲೆ ಇನ್ನ
ಇವರ ಒಂದು ಕಾಲದಲ್ಲಿ ಭಾರತಕ್ಕೆ ಬ್ರಿಟಿಷರು ಒದಗಿದ ನಂತರ ಯಾವೆಲ್ಲ ಯುದ್ಧಗಳು ಸಂಭವಿಸ್ತವೆ ನಿಮಗೆ ಹೈಲೈಟ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದೆ. ಇವಿಷ್ಟು ನೀವು ನೆನ್ಪಿಟ್ಕೊಳ್ಬೇಕಾದ ಪಾಯಿಂಟ್ಸ್, ಯಾವ ಒಂದು ಕಂಪನಿ ಎಷ್ಟರ ಸ್ಥಾಪನೆ ಆಯ್ತು, ಎಲ್ಲಿ ಸ್ಥಾಪನೆ ಆಯ್ತು, ಯಾರು ಬಂದ್ರು ಯಾರು ಹೋದ್ರು. ಆಮೇಲೆ ಪ್ಲಾಸಿ ಕದನ, ಪ್ಲಾಸಿ ಕದನ ಎಷ್ಟರಲ್ಲಿ ಆಯ್ತು ನೋಡಿ. ಪ್ಲಾಸಿ ಕದನ 1557 ಆಗುತ್ತೆ. ಬಂಗಾಳದ ನವಾಬ ಸಿರಾಜ್ ಉದ್ ದೌಲಾ ಇದರಲ್ಲಿ ಸೋಲನ್ನ ಅನುಭವಿಸ್ತಾನೆ. ಹಾಗಾದ್ರೆ ಈ ಪ್ಲಾಸಿ ಕದನ ಯಾರ ಜೊತೆ ಆಗುತ್ತೆ, ಯಾರ ನಡುವೆ ಆಗುತ್ತೆ ನೋಡಿ. ಇಲ್ಲಿ ಈ ಬಂಗಾಳದ ಸಿರಾಜ್ ಉದ್ ದೌಲಾ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಈ ಬ್ರಿಟಿಷರ ಅಧಿಕಾರಿಯಾದಂತ ರಾಬರ್ಟ್ ಕ್ಲೈವ್ ಮತ್ತೆ ಬಂಗಾಳದ ನವಾಬನಾದಂತ ಸಿರಾಜ್ ಉದ್ ದೌಲಾ ಇವರಿಬ್ರು ನಡುವೆನು ಕೂಡ 1757 ಪ್ಲಾಸಿ ಕದನ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸೋಲನ ಯಾರು ಅನುಭವಿಸ್ತಾರೆ, ಸಿರಾಜ್ ಉದ್ ದೌಲಾ ಅನುಭವಿಸ್ತಾರೆ. ಇನ್ನ ಗೆಲುವು ಯಾರಿಗೆ ಆಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ ಇಲ್ಲಿ ಗೆಲುವು ಆಗುತ್ತೆ ರಾಬರ್ಟ್ ಕ್ಲೈವ್ ನ ಒಂದು ನೇತೃತ್ವದಲ್ಲಿ. ಓಕೆ, ಇದು ಗೊತ್ತಾಯ್ತಲ್ಲ. ಇದಾದ ನಂತರ ನೆಕ್ಸ್ಟ್ ಎರಡನೇ ಕದನ ಆಗಿ ಬರುತ್ತೆ ಬಕ್ಸಾರ್ ಕದನ. ಬಕ್ಸಾರ್ ಕದನದ ಬಗ್ಗೆನೂ ಕೂಡ ನೀವು ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು. 1664 ಬಕ್ಸಾರ್ ಕದನ ಆಗುತ್ತೆ. ಹಾಗಾದ್ರೆ ಇದರ ಒಂದು ಮುಂದಾಳತ್ವವನ್ನ ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ಬಂಗಾಳದ ನವಾಬ ಮೀರ್ ಕಾಸಿಂ, ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ ಶುಜ್ ಉದ್ ದೌಲಾ. ಇವ್ರ ಮೂವರು ಒಂದು ಪಡೆಯನ್ನ ಕಟ್ಟಿ, ಸೇನಾಪಡೆಯನ್ನ ಕಟ್ಟಿ ಅವ್ರು ಏನ್ ಮಾಡ್ತಾರೆ, ಬಕ್ಸಾರ್ ಕದನಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಈ ಬ್ರಿಟಿಷರ ವಿರುದ್ಧ ಹೆಕ್ಟರ್ ಮನ್ರೋ ಇದರ ಒಂದು ನೇತೃತ್ವವನ್ನ ವಹಿಸ್ಕೊಂಡಿರ್ತಾನೆ. ಹೆಕ್ಟರ್ ಮನ್ರೋ ಮತ್ತೆ ಇವರ ಒಂದು ಒಕ್ಕೂಟದೊಂದಿಗೆ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಯಾರು ಸೋಲನ್ನ ಅನುಭವಿಸ್ತಾರೆ ಅಂದ್ರೆ ಈ ಒಕ್ಕೂಟ ಯಾವುದು, ಬಂಗಾಳದ ನವಾಬ ಮೀರ್ ಕಾಸಿಂ, ಎರಡನೇ ಶಾ ಆಲಂ, ಔದ್ನ ನವಾಬ ಶುಜ್ ಉದ್ ದೌಲಾ ಸೋಲನ್ನ ಅನುಭವಿಸ್ತಾರೆ. ಇನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಗೆಲುವಾಗುತ್ತೆ. ಅಲ್ಲಿ ಕೂಡ ಭಾರತೀಯರು ಏನಾಗಬೇಕಾಗ್ತದೆ ಅಂತಂದ್ರೆ ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿ ಬಂತು. ಹಾಗಾದ್ರೆ ಈಗ ನಾನು 1757 ಪ್ಲಾಸಿ ಕದನ, 1864 ಬಕ್ಸಾರ್ ಕದನ ಯಾರ ಜೊತೆ ಆಯ್ತು, ಯಾರ್ ಸೋತ್ರು, ಯಾರ್ ಗೆದ್ರು, ಇದಿಷ್ಟು ನೆನ್ಪಿಟ್ಕೊಂಡು. ಎಸ್, ಹಾಗಾದ್ರೆ ಇನ್ನ ಮುಂದಕ್ಕೋಗೋಣ. ಮುಂದಿನ ಅಂಶವನ್ನ ನೋಡೋದಾದ್ರೆ ಇಲ್ಲಿ ಕೂಡ ಪ್ರಮುಖ ಯುದ್ಧಗಳಾಗುತ್ತೆ. ಆ ಯುದ್ಧಗಳು ಅದು ನಮ್ಮ ಭಾರತೀಯರ ಜೊತೆ ಆದಂತ ಯುದ್ಧ, ಯಾವುದು ಪ್ಲಾಸಿ ಕದನ ಮತ್ತೊಂದು ಬಕ್ಸಾರ್ ಕದನ, ಭಾರತೀಯರು ಮತ್ತೆ ಬ್ರಿಟಿಷರ ನಡುವೆ ಆದಂತದ್ದು. ಆದ್ರೆ ಅವರವರಲ್ಲಿ ಐರೋಪ್ಯ ರಾಷ್ಟ್ರಗಳ ನಡುವೆನೆ ಯುದ್ಧ ಆಗುತ್ತೆ. ಅದು ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಮೂರು ಯುದ್ಧಗಳಾಗುತ್ತೆ. ಅದು ಇಲ್ಲಿ ಕೂಡ ಮುಂದುವರಿಯುತ್ತೆ ಭಾರತ ದೇಶದಲ್ಲಿ. ನೋಡಿ, ಮೊದಲನೇದು ಮೊದಲ ಕರ್ನಾಟಕ ಯುದ್ಧ 1746-48 ಕೂಡ ನಡೆಯುತ್ತೆ. ಸುಮಾರು 2 ವರ್ಷಗಳ ಕಾಲ ಆ ಯುದ್ಧ ಆಗುತ್ತೆ. ಸೊ ಪಕ್ಷಗಳು ಅಂದ್ರೆ ಯಾರ ನಡುವೆ ನಡೆಯುತ್ತೆ, ಫ್ರೆಂಚ್ ಮತ್ತೆ ಬ್ರಿಟಿಷರ ನಡುವೆ ಈ ಮೊದಲನೇ ಕರ್ನಾಟಕ ಯುದ್ಧ ಆಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಈ ಒಂದು ಯುದ್ಧ ಯಾರ್ ಗೆಲ್ತಾರೆ, ಯಾರ್ ಸೋಲ್ತಾರೆ ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಅಂದ್ರೆ ನೋಡಿ, ಇಲ್ಲಿ ಕೂಡ ಫ್ರೆಂಚರ ಪ್ರಾಬಲ್ಯ ಗೆಲ್ಲುತ್ತೆ, ಬ್ರಿಟಿಷರು ಸೋಲ್ತಾರೆ ಈ ಯುದ್ಧದಲ್ಲಿ. ಸೊ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮುಖಾಂತರ 1748 ಈ ಯುದ್ಧ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ಇನ್ನ ಎರಡನೇ ಒಂದು ಕರ್ನಾಟಕ ಯುದ್ಧ ಅತ್ಯಂತ ಮುಖ್ಯವಾದಂತ ಯುದ್ಧ ಅಂತೇಳಿ ಹೇಳ್ತಾ ಇದ್ದೀವಿ. ಇದು 1749-54 ಕೂಡ ಸುದೀರ್ಘವಾಗಿ ಯುದ್ಧ ಆಗುತ್ತೆ. ಹಾಗಾದ್ರೆ ಈ ಯುದ್ಧಗಳು ಯಾಕಾಗುತ್ತೆ ಅನ್ನೋ ಹಿನ್ನೆಲೆ ಬೇಕಲ್ಲ ನಿಮಗೆ, ಯಾಕೆ ಫ್ರೆಂಚ್ ನಡುವೆ ಮತ್ತು ಬ್ರಿಟಿಷ್ ಅವರಿಬ್ರು ಬಂದಿರೋದೆ ನಮ್ಮ ಭಾರತ ದೇಶವನ್ನ ಕಬಳಿಸ್ಬೇಕು ಅಂತ. ಆದ್ರೂ ಅವರಿಬ್ರು ನಡುವೆನೆ ಯಾಕೆ ಯುದ್ಧ ಆಯ್ತು ಅಂದ್ರೆ, ಅಲ್ಲಿ ಯುರೋಪ್ ನಲ್ಲಿ ಆಸ್ಟ್ರಿಯಾದ ಒಂದು ಉತ್ತರಾಧಿಕಾರಕ್ಕೋಸ್ಕರ ಏನ್ ಮಾಡ್ತಿರ್ತಾರೆ, ಇಬ್ರು ಕೂಡ ಜಗಳ ಆಡ್ತಿರ್ತಾರೆ, ಆ ಯುದ್ಧವನ್ನ ಬಂದು ಇಲ್ಲಿ ಮುಂದುವರಿಸ್ತಾರೆ. ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ ಇಲ್ಲಿ ಮುಂದುವರಿಸ್ತಾರೆ ಕರ್ನಾಟಕದಲ್ಲಿ. ಸೊ ಹಂಗಾಗಿ ಕರ್ನಾಟಕ ಯುದ್ಧ ಅಂತೇಳಿ ಅದೇ ಹೆಸರು ಪಡ್ಕೊಳ್ಳುತ್ತೆ. ಎರಡನೇ ಕರ್ನಾಟಕ ಯುದ್ಧ 1749-54 ಕೂಡ ಆಗುತ್ತೆ. ಇಲ್ಲಿ ಕೂಡ ಫ್ರೆಂಚರು ಮತ್ತೆ ಬ್ರಿಟಿಷರು ಪಾಲ್ಗೊಳ್ತಾರೆ. ಆಮೇಲೆ ಇಲ್ಲಿ ಪಾಂಡಿಚರ ಒಪ್ಪಂದ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಬ್ರಿಟಿಷರಿಗೆ ಜಯ ಸಿಗುತ್ತೆ. ಸೊ ಅವರು ಇಲ್ಲಿ ಜಯವನ್ನ ಗಳಿಸ್ತಾರೆ, ಪಾಂಡಿಚೇರಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ, ಪಾಂಡಿಚೇರಿಯನ್ನು ಬಿಟ್ಕೊಡೋ ಅಂತ ಪರಿಸ್ಥಿತಿನೂ ಕೂಡ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮೂರನೇ ಕರ್ನಾಟಕ ಯುದ್ಧ. ಮೂರನೇ ಕರ್ನಾಟಕ ಯುದ್ಧದಲ್ಲಿ ಸಂಪೂರ್ಣವಾಗಿ ಫ್ರೆಂಚರ್ ಏನಾಗ್ತಾರಪ್ಪ ಅಂತಂದ್ರೆ ತಮ್ಮಂದ ಹೊಡಿತಾರೆ. ಇದು ಕಂಪ್ಲೀಟ್ ಡೀಟೇಲ್ಸ್ ನ ನಾನು ಕೆಳಗಡೆ ಹೇಳ್ತಾ ಹೋಗ್ತೀನಿ ನಿಮ್ಗೆ, ಇದಿಷ್ಟು ನೆನ್ಪಿಟ್ಕೋಬೇಕಾಗಿರೋ ಅಂಶ. ಹಾಗೆ 1656-63 ನಡುವೆ ಈ ಯುದ್ಧ ಆಗುತ್ತೆ, ಫ್ರೆಂಚ್ ವರ್ಸಸ್ ಬ್ರಿಟಿಷರ ನಡುವೆ ಆಗುತ್ತೆ. ಪ್ಯಾರಿಸ್ ಒಪ್ಪಂದ ಗೊತ್ತಾಯ್ತಲ್ಲ, ಮೊದಲನೇ ಕರ್ನಾಟಕ ಯುದ್ಧ ಯಾರ ನಡುವೆ ಆಯ್ತು, ಏನೇನೆಲ್ಲ ಒಪ್ಪಂದ ಆಯ್ತು, ಇನ್ನು ಎರಡನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧಗಳ ಒಂದು ಒಪ್ಪಂದಗಳು, ಅವುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ
ಸಾಕು. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಅಂಶದ ಕಡೆ ಹೋಗೋಣ ಈಗ. ಹಾ, ಕಿರು ಉತ್ತರದ ಪ್ರಶ್ನೆಗಳು ಹೆಂಗ್ ಕೊಡ್ತಾರೆ ನಿಮಗೆ ಕಿರು ಉತ್ತರದ ಪ್ರಶ್ನೆಗಳು ಅಂದ್ರೆ, ಈಗ ನಿಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟು ಒಂದು ಉತ್ತರವನ್ನ ಚೂಸ್ ಮಾಡಿ ಎಂಸಿಕ್ಯೂಸ್ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು, ಅಥವಾ ಒಂದು ಅಂಕದ ಪ್ರಶ್ನೋತ್ತರಗಳಿಗೆ ಒಂದೇ ಅಂಕದ ಪ್ರಶ್ನೋತ್ತರಗಳನ್ನ ಉತ್ತರಗಳನ್ನ ಬರೀರಿ ಅಂತ ಕೇಳಬಹುದು. ಹೆಂಗ್ ಕೊಡ್ಬೋದು ಹಾಗಾದ್ರೆ ನೋಡಿ, ಕಾನ್ಸ್ಟಾಂಟಿನೋಪಲ್ ಪತನ ಹೇಗಾಯ್ತು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಂತ ನಗರ ಯಾವುದು? ಎಸ್, ವೆರಿ ಗುಡ್, ಕಾನ್ಸ್ಟಾಂಟಿನೋಪಲ್ ನಗರ. ಈ ಕಾನ್ಸ್ಟಾಂಟಿನೋಪಲ್ ನಗರ ಏನಾಗಿರುತ್ತೆ ಅಂದ್ರೆ, ಯುರೋಪ್ ರಾಷ್ಟ್ರದ ಒಂದು ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ನಾವು ಅಲ್ಲಿ ಕರಿತಾ ಇದ್ವಿ. ಅಂದ್ರೆ ಕಂಪ್ಲೀಟ್ ಆಗಿ ಐರೋಪ್ಯ ರಾಷ್ಟ್ರಗಳೇನಿದಾವಲ್ಲ, ನಮ್ಮ ದೇಶದೊಂದಿಗೆ ಅಂದ್ರೆ ಭಾರತ ದೇಶದೊಂದಿಗೆ ಸಂಪರ್ಕ ವ್ಯವಹಾರಗಳನ್ನ ಮಾಡ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತಪ್ಪ, ಆ ಒಂದು ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಬರ್ಬೇಕಾಗಿತ್ತು. ಅದೊಂದು ವ್ಯಾಪಾರ ಕೇಂದ್ರವಾಗಿ ಮಧ್ಯಸ್ಥಿತಿಯಲ್ಲಿ ಇತ್ತು. ಆದ್ರೆ ಅದನ್ನ ಏನಾಗುತ್ತೆ ಅಂತಂದ್ರೆ ನೋಡೋಣ ಏನಾಗ್ತದೆ ಮುಂದೆ. ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದನ್ನ ರೋಮನ್ ಸಾಮ್ರಾಜ್ಯವನ್ನ ಬೈಜಾಂಟಿಯಂ ಅಂತಾನು ಕೂಡ ಕರೀತಾರೆ. ಈ ಒಂದು ರಾಜಧಾನಿ ಯಾವುದು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರನೇ ಆಗಿರುತ್ತೆ. ಇನ್ನ ಮೂರನೇದಾಗಿ, ಭಾರತದ ಯಾವ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದಂತ ಬೇಡಿಕೆ ಇತ್ತು? ನಾನು ಪಾಠ ಸ್ಟಾರ್ಟ್ ಮಾಡುವಾಗ್ಲೇ ನಿಮಗೆ ಹೇಳಿದ್ದೆ ನೋಡಿ, ನಮ್ಮ ಭಾರತದಲ್ಲಿ ಬೆಳೀತಕ್ಕಂತ ಸಾಂಬಾರ್ ಪದಾರ್ಥಗಳಾದಂತಹ ಯಾವ್ಯಾವ ಸಾಂಬಾರ್ ಪದಾರ್ಥಗಳು? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದಂತ ಉತ್ಪನ್ನಗಳಿಗೆ ಏನಿತ್ತಪ್ಪ ಅಂದ್ರೆ ಯುರೋಪ್ನಲ್ಲಿ ಅತ್ಯಂತ ಅಪಾರವಾದಂತಹ ಬೇಡಿಕೆ ಇತ್ತು. ಅದ್ರ ಸಲುವಾಗಿ ಅವರು ಸಮುದ್ರಯಾನದ ಮುಖಾಂತರ ಭಾರತಕ್ಕೆ ಭೇಟಿಯನ್ನ ಕೊಡೋದು. ಇನ್ನ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದಂತವ್ರು ಯಾರು? ಇಟಲಿಯ ವರ್ತಕರು. ಇಟಲಿಯ ವರ್ತಕರು ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಐರೋಪ್ಯ ರಾಷ್ಟ್ರಗಳ ಮೇಲೆ ಏಕಸ್ವಾಮ್ಯತ್ವವನ್ನ ಸಾಧಿಸ್ತಾರೆ. ಓಕೆ, ನೆನ್ಪಿಟ್ಕೊಳ್ರಿ. ಇನ್ನ ಮುಂದಿನ ಒಂದು ಪ್ರಶ್ನೆ, 1453 ಅಟೋಮನ್ ಟರ್ಕರು ಯಾವ ನಗರವನ್ನ ವಶಪಡಿಸಿಕೊಳ್ತಾರೆ? ಕಾನ್ಸ್ಟಾಂಟಿನೋಪಲ್ ನಗರ. ಕಾನ್ಸ್ಟಾಂಟಿನೋಪಲ್ ನಗರವನ್ನ 1453 ಅಟೋಮನ್ ಟರ್ಕರು ವಶಪಡಿಸಿಕೊಂಡ್ರು. ಇನ್ನ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರ ಏಕಸ್ವಾಮ್ಯವನ್ನ ಸಾಧಿಸ್ತಾರೆ ಅಂದ್ರೆ ಅರಬ್ರು. ಅಲ್ಲಿ ಐರೋಪ್ಯ ರಾಷ್ಟ್ರಗಳ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯವನ್ನ ವಹಿಸ್ಕೊಂಡ್ರೆ, ಇಲ್ಲಿ ಭಾರತ ದೇಶದ ಮೇಲೆ ಅರಬ್ರು ತಮ್ಮ ಏಕಸ್ವಾಮ್ಯತ್ವವನ್ನ ವಹಿಸ್ಕೊಳ್ತಾರೆ. ಇನ್ನ ಹೊಸ ಸಮುದ್ರ ಮಾರ್ಗವನ್ನ ಹುಡುಕ್ಲಿಕ್ಕೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹಿಸಿದಂತಹ ದೇಶಗಳು ಯಾವುವು ಅಂತ ಕೇಳ್ತಾ ಇದಾರೆ? ಸ್ಪೇನ್ ಮತ್ತು ಪೋರ್ಚುಗಲ್. ಹಾಗೇನೆ ಫ್ರೆಂಡ್ಸ್, ನೀವೇನ್ ಮಾಡ್ಬೇಕು ಅಂದ್ರೆ, ನಿಮಗೆ ಕಂಪ್ಲೀಟ್ ಆಗಿ SSLCಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ವಿಡಿಯೋಸು, ವಿಜ್ಞಾನದ ವಿಡಿಯೋಸು, ಗಣಿತ ವಿಡಿಯೋಸು, ಹಾಗೇನೆ ಸೋಷಿಯಲ್ ಸೈನ್ಸ್ ವಿಡಿಯೋಸು, ಇವೆಲ್ಲ ವಿಡಿಯೋಸ್ಗಳು ನಿಮಗೆ ಬೇಕು ಅಂದ್ರೆ ನಮ್ಮ ರಾಮನ್ ಟ್ಯುಟೋರಿಯಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ರಾಮನ್ ಟ್ಯುಟೋರಿಯಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ಅದನ್ನ ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ SSLC ಎಕ್ಸಾಮಿಗೆ ಸಂಬಂಧಪಟ್ಟಂತ ಪ್ಲೇಲಿಸ್ಟ್ ಅನ್ನ ನಾವು ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಆ ವಿಡಿಯೋವನ್ನ ವಾಚ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಾಲ ಮಾರ್ಗವನ್ನ ಕಂಡುಹಿಡಿದಂತಹ ನಾವಿಕ ಯಾರು ಅಂದ್ರೆ ಪೋರ್ಚುಗೀಸರ ವಾಸ್ಕೋಡಿ ಗಾಮ. ನೆನ್ಪಿಟ್ಕೊಳ್ರಿ, ಗೋವಾದಲ್ಲಿ ವಾಸ್ಕೋಡಿ ಗಾಮ ಅಂತ ಒಂದು ನಗರನು ಕೂಡ ಇದೆ. ಅದು ಗೋವಾದ ಅತ್ಯಂತ ಪ್ರಸಿದ್ಧವಾದಂತ ನಗರ. ಯಾಕೆ ಗೋವಾದಲ್ಲಿ ಇದೆ ಅಂತಂದ್ರೆ, ಪೋರ್ಚುಗೀಸರು ತಮ್ಮ ರಾಜಧಾನಿಯನ್ನಾಗಿ ಇಟ್ಕೊಂಡಿದ್ದೆ ಗೋವಾ. ಎಸ್, ವಾಸ್ಕೋಡಿ ಗಾಮ ಯಾವ ದೇಶದ ನಾವಿಕನಾಗಿದ್ದ? ಪೋರ್ಚುಗಲ್ ದೇಶದ ನಾವಿಕನಾಗಿದ್ದ. ಇನ್ನ ಭಾರತಕ್ಕೆ ಪ್ರಪ್ರಥಮವಾಗಿ ಬಂದಂತ ಐರೋಪ್ಯ ರಾಷ್ಟ್ರದವರು ಯಾರಾಗಿದ್ರು? ಪೋರ್ಚುಗೀಸರಾಗಿದ್ರು. ವಾಸ್ಕೋಡಿ ಗಾಮ ಯಾವ ನಗರಕ್ಕೆ ಬಂದ್ ತಲುಪ್ತಾನೆ ಅಂತಂದ್ರೆ ನೋಡಿ, ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಾಡಿ ಎಂಬಲ್ಲಿ ಬಂದು ತಲುಪ್ತಾನೆ. ಮೊದಲೇ ನಾವು ಅದಂತ ಸಂದರ್ಭದಲ್ಲಿ ಕಲ್ಲಿಕೋಟೆ ಅಂತೇಳಿ ಓದ್ತಾ ಇದ್ವಿ. ಹಾಗಾದ್ರೆ ಈಗ ಸಂಶೋಧನೆಗಳ ಮುಖಾಂತರ ಕಲ್ಲಿಕೋಟೆಯ ಬಳಿ ಕಾಪಾಡಿ ಎಂಬ ಪ್ರದೇಶಕ್ಕೆ ಬಂದಾತ ತಲುಪ್ತಾನೆ. ಸೊ ಇದು ಭಾರತ ಅಂತ ಆತನಿಗೆ ಗೊತ್ತಾಗುತ್ತೆ. ಓಕೆ, ಇನ್ನ ವಾಸ್ಕೋಡಿ ಗಾಮನು ಭಾರತಕ್ಕೆ ಜಲಮಾರ್ಗವನ್ನ ಯಾವ ಕಂಡಿಡಿತಾನೆ? 1498 ಏನಾಗ್ತದೆ ಅಂತಂದ್ರೆ ವಾಸ್ಕೋಡಿ ಗಾಮ ಭಾರತ ದೇಶಕ್ಕೆ ಬಂದು ತಲುಪ್ತಾನೆ. ಕೇರಳದ ಕಾಪಡ್ ನಗರವನ್ನ ಕಂಡುಹಿಡಿತಾನೆ. ಇನ್ನ ನೆಕ್ಸ್ಟ್ ನೋಡ್ರಿ, ವಿದೇಶಿ ಶಕ್ತಿಗಳು ಹೇಗೆ ನಮ್ಮಲ್ಲಿ ಬೆಳೀತವೆ? ವಿದೇಶಿ ಶಕ್ತಿಗಳು ಅಂದ್ರೆ ಇವ್ರೆ ಐರೋಪ್ಯ ರಾಷ್ಟ್ರಗಳು ಹೇಗ್ ಬಂದು ಹೇಗ್ ಬೆಳೀತಾವಪ್ಪ ಅಂತಂದ್ರೆ ನೋಡಿ, ಪೋರ್ಚುಗೀಸರ್ ಫಸ್ಟ್ ಬಂದ್ರು,
ಪೋರ್ಚುಗೀಸರ ಹೇಗೆ ಪ್ರಾಬಲ್ಯ ಆಗುತ್ತೆ ನೋಡೋಣ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದಂತಹ ಮೊದಲ ಯುರೋಪಿಯನ್ ರಾಷ್ಟ್ರ ಅಂದ್ರೆ ಅದೇ ಪೋರ್ಚುಗೀಸ್ ರಾಷ್ಟ್ರ. ಇನ್ನು ಭಾರತವನ್ನ ತೊರೆದಂತಹ ಕೊನೆಯ ಒಂದು ಯುರೋಪಿಯನ್ ರಾಷ್ಟ್ರ ಅಂದ್ರೂ ಕೂಡ ಪೋರ್ಚುಗೀಸರು. ಸೊ ಬ್ರಿಟಿಷರು ಹೋದಾದ್ಮೇಲೂ ಕೂಡ ಅವರು ಗೋವಾದಲ್ಲಿ ನೆಲೆಸಿರ್ತಾರೆ, ಕೊನೆಗೆ ಅವರು ಹೋಗ್ತಾರೆ. ಇನ್ನ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರಾಗಿದ್ರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಈತ ದಕ್ಷ ಆಡಳಿತಗಾರನಾಗಿರ್ತಾನೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್, ನೆನ್ಪಿಟ್ಕೊಳ್ರಿ. ಇನ್ನ ಬ್ಲೂ ವಾಟರ್ ಪಾಲಿಸಿಯನ್ನ ಒಬ್ಬ ಜಾರಿಗೆ ತರ್ತಾನೆ ಆತ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್, ನೆನ್ಪಿಟ್ಕೊಳ್ಳಿ. ಯಾರು ಆತ? ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಇನ್ನ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ನೀಲಿ ನೀರಿನ ನೀತಿಯನ್ನ ಯಾಕೆ ಜಾರಿಗೆ ತರ್ತಾನೆ ಅಂತಂದ್ರೆ, ಆತ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಇದನ್ನ ನೋಡಿ, ಬರೀ ಭೂಮಿಯ ಮೇಲೆ ತನ್ನ ಸ್ವಾಮತ್ವವನ್ನ ವಹಿಸ್ಕೊಳ್ಳೋದಲ್ದಂಗೆ ಸಮುದ್ರದ ಮೇಲೂ ಕೂಡ ತನ್ನ ಏಕಸ್ವಾಮ್ಯವನ್ನ ವಹಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅದನ್ನೇ ಹೇಳುತ್ತೆ ನೋಡಿ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಆಧಿಪತ್ಯವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ನೌಕಾಶಕ್ತಿಯನ್ನ ಬಲಪಡಿಸಬೇಕು ಅನ್ನೋದು ಆತನ ಆಕಾಂಕ್ಷೆ ಆಗಿತ್ತು. ಅದನ್ನೇ ಇಲ್ಲಿ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂತಲೂ ಕೂಡ ನಾವು ಅದನ್ನ ಕರೀತೇವೆ. ಇನ್ನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಅಂತೇಳಿ ನಾವು ಯಾವ ವೈಸ್ರಾಯನ್ನ ಕರಿತೀವಿ ಅಂತಂದ್ರೆ, ಯಾರನ್ನ ಕರಿತೀವಿ? ಎಸ್, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ನೋಡಿ, ಪೋರ್ಚುಗೀಸರಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ ಅಥವಾ ವೈಸ್ರಾಯ್ ಅಂತಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತನ ನಂತರ ಬಂದಂತ ಎಲ್ಲರೂ ಕೂಡ ಏನಾಗ್ತಾರೆ ಅಂದ್ರೆ ಅಸಮರ್ಥರಾಗ್ತಾರೆ. ಸೊ ಹಂಗಾಗಿ ಪೋರ್ಚುಗೀಸ್ ಆ ಒಂದು ವಸಾಹತು ಅಥವಾ ಆ ಒಂದು ಇದು ಏನಾಗುತ್ತೆ ಅಂದ್ರೆ, ವಿದೇಶಿ ವಸಾಹತು ಕೇಂದ್ರ ಅಥವಾ ಅವರು ಏನು ಆಡಳಿತವನ್ನ ಸಾಧಿಸ್ಬೇಕು ಅಂತ ಇರ್ತಾರಲ್ಲ, ಅಲ್ಲಿಗೆ ಅವ್ರು ನಾಶವನ್ನ ಹೊಂದ್ತಾರೆ ಅಂತ ಹೇಳ್ಬೋದು. ಸೊ ಫ್ರಾನ್ಸಿಸ್ಕೋ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನಿರ್ತಾನಲ್ಲ, ಆತ ಅತ್ಯಂತ ಪ್ರಸಿದ್ಧವಾದಂತ ವೈಸ್ರಾಯ್ ಆಗಿರ್ತಾನೆ. ಇನ್ನ 1810ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನ ಗೆದ್ಕೊಂಡಂತಹ ವೈಸ್ರಾಯ್ ಯಾರಾಗಿದ್ರು ಅಂದ್ರೆ, ಯಾರು? ಎಸ್, ನೋಡಿ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈತನ ಕೂಡ ಪೋರ್ಚುಗೀಸರ ಶ್ರೇಷ್ಠ ವೈಸ್ರಾಯ್ ಆಗಿದ್ದ. ಇನ್ನು ಡಚ್ಚರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೋಟಿಗಳು ಅಥವಾ ವಸಾಹತು ಕೇಂದ್ರಗಳು ಯಾವ್ಯಾವಾಗಿದ್ವಪ್ಪ ಅಂದ್ರೆ, ಒಂದು ಸೂರತ್, ಬ್ರೋಚ್ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ನೂರು, ಕಂಪ್ಲೀಟ್ ಆಗಿ ಆ ಒಂದು ಎಲ್ಲ ಪ್ರದೇಶಗಳು ಕೂಡ ಡಚ್ಚರ ವಶದಲ್ಲಿ ಇರ್ತವೆ. ಡಚ್ಚರಲ್ಲಿ ಆಳ್ವಿಕೆಯನ್ನ ಮಾಡಕ್ ಶುರು ಮಾಡ್ತಾರೆ. ಇನ್ನ ಡಚ್ಚರು ಸಾಂಬಾರು ದ್ವೀಪಗಳಿಗೆ ಮಾತ್ರ ಸೀಮಿತಗೊಳ್ಳಲು ಕಾರಣ ಏನು? ಯಾಕೆ ಸಾಂಬಾರು ದ್ವೀಪಗಳಿಗೆ ಅಂದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಡಚ್ಚರು ಬಂದ ತಕ್ಷಣ ಈ ಬ್ರಿಟಿಷರು ಮತ್ತೆ ಫ್ರೆಂಚ್ರು ಅಗಾಧವಾದಂತ ಪೈಪೋಟಿಯನ್ನ ಮಾಡ್ತಿರ್ತಾರೆ. ಅವರಿಬ್ಬರ ನಡುವೆ ನಾವಂತೂ ಬೆಳೆಯಕ್ ಆಗಲ್ಲಪ್ಪ, ಇನ್ನ ಈ ಭೂಪ್ರದೇಶವನ್ನ ಬಿಟ್ಬಿಡೋಣ, ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಕಡೆ ಹೋಗೋಣ ಅಂತೇಳಿ ಆ ಕಡೆ ಹೋಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ, ಆ ಒಂದು ಪ್ರದೇಶಕ್ಕೆ ಆ ಒಂದು ದ್ವೀಪ ರಾಷ್ಟ್ರಗಳಿಗೆ ಮಾತ್ರ ಅವರು ಮೀಸಲಾಗ್ಬಿಡ್ತಾರೆ. ಓಕೆ, ಇನ್ನ ಸಾಂಬಾರು ಪ್ರಸಿದ್ಧ ದ್ವೀಪಗಳು ಅಂತಂದ್ರೆ ಇಂಡೋನೇಷ್ಯಾ ಮತ್ತು ಜಾವಾ ಮತ್ತು ಸುಮಾತ್ರ. ಓಕೆ, ಇನ್ನ ನೆಕ್ಸ್ಟ್ ಬ್ರಿಟಿಷರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಸುಮಾರು ವರ್ಷಗಳ ಕಾಲ ಭಾರತವನ್ನ ಆಳಿ ಹೋದಂತಹ ವಿದೇಶಿ ರಾಷ್ಟ್ರ ಅಂತಂದ್ರೆ ಬ್ರಿಟನ್ ಅಥವಾ ಇಂಗ್ಲೆಂಡ್. ಬ್ರಿಟಿಷರು ಏನೇನೆಲ್ಲ ಮಾಡಿದ್ರು ನೋಡೋಣ ಬನ್ನಿ. ಜಹಾಂಗೀರನ ಆಸ್ಥಾನಕ್ಕೆ ಬಂದ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ನ ರಾಯಭಾರಿ ಯಾರಾಗಿದ್ರು ಅಂದ್ರೆ ಸರ್ ಥಾಮಸ್ ರೋ. ಹಾಗೇನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನ ನಡೆಸೋದಕ್ಕೆ ದಸ್ತಕಗಳನ್ನ ನೀಡಿದಂತಹ ದೊರೆ ಅಂತಂದ್ರೆ ಯಾರಿಲ್ಲಿ? ಮೊಘಲ್ ದೊರೆಯಾದಂತ ಫರೂಕ್ ಶಿಯಾರ್. ಸೊ ಫರೂಕ್ ಶಿಯಾರ್ ಈತ ಮೊಘಲ್ ದೊರೆ ಆಗಿರ್ತಾನೆ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಅನ್ನ ಕೊಡಲ್ಲ, ಮುಕ್ತವಾಗಿ ವ್ಯಾಪಾರವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾನೆ. ಅದು ದೊಡ್ಡ ತಪ್ಪು ಮಾಡಿದ್ರು. ಇನ್ನ ಹಾಗಾದ್ರೆ ಈಗ ನಾವು ದಸ್ತಕ್ ಅಂತ ಹೇಳಿದ್ವಿ, ದಸ್ತಕ್ ಅಂದ್ರೆ ಏನು? ಮುಕ್ತ ವ್ಯಾಪಾರ ನಡೆಸಲಿಕ್ಕೆ ಕಂಪನಿಗೆ ನೀಡಿದಂತಹ ಒಂದು ಪರವಾನಗಿ ಪತ್ರವನ್ನ ನಾವಿಲ್ಲಿ ದಸ್ತಕ್ಗಳು ಅಂತೇಳಿ ಕರಿತಾ ಇದ್ದೀವಿ. ಕೆಲವೊಂದು ಬ್ರಿಟಿಷ್ ಅಧಿಕಾರಿಗಳು ದಸ್ತಕ್ಗಳ ಒಂದು ದುರುಪಯೋಗವನ್ನು ಕೂಡ ಪಡ್ಕೊಳ್ಳೋದು ನೋಡ್ತಾರೆ. ಎಸ್, ಹಾಗಾದ್ರೆ ರಾಬರ್ಟ್ ಕ್ಲೈವ್ 1757ರಲ್ಲಿ ಸಿರಾಜ್ ಉದ್ದೌಲಾ ಅಂದ್ರೆ ಬಂಗಾಳದ ನವಾಬನ ಮೇಲೆ
ಕದನ ಸಾರ್ತಾನೆ ಆ ಕದನ ಪ್ಲಾಸಿ ಕದನ 1857 ಜೂನ್ 27 ರಂದು ಆಗುತ್ತೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನ ನೀಡಿದಂತವ ಯಾರು ಅಂದ್ರೆ ಎರಡನೇ ಶಾ ಆಲಂ ಹಾಗೇನೆ ಬಂಗಾಳದಲ್ಲಿ ದ್ವೀಪ್ರಭುತ್ವವನ್ನ ಜಾರಿಗೆ ತಂದಂತವರು ರಾಬರ್ಟ್ ಕ್ಲೈವ್ ಯಾರೇಳ್ರಿ ರಾಬರ್ಟ್ ಕ್ಲೈವ್ ತಪ್ಪು ತಿಳ್ಕೊಬೇಡ್ರಿ ಇಲ್ಲಿ ರಾಬರ್ಟ್ ಕ್ಲೈವ್ ಏನಾಗಿರ್ತಾನೆ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರ್ತಾನೆ ಕ್ಲೈವ್ ಓಕೆ ಈತ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ ನೆಕ್ಸ್ಟ್ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳಿ ಹೇಳ್ತೀವಲ್ಲ ಆ ಪಾಂಡಿಚೇರಿಯನ್ನ ತಮ್ಮ ರಾಜಧಾನಿ ಕೇಂದ್ರವನ್ನಾಗಿ ಇಟ್ಕೊಂಡು ಪೋರ್ಚುಗೀಸರು ತಮ್ಮ ಆಳ್ವಿಕೆಯನ್ನ ಶುರು ಮಾಡ್ತಾರೆ ಹಾಗೇನೇ ಫ್ರೆಂಡ್ಸ್ ಡ್ಯೂಪ್ಲೆಯ ಕೋರಿಕೆ ಮೇರೆಗೆ ಮಾರಿಷಸ್ ನಿಂದ ಬಂದಂತಹ ಫ್ರೆಂಚ್ ಸೇನಾ ಮುಖ್ಯಸ್ಥ ಯಾರು ಅಂದ್ರೆ ಲಬಾಡಿಯಾ ಅಥವಾ ಲಾಬೋಡಿನಾ ಅಂತ ಹೇಳಿ ಕರೀತಾ ಇದ್ದೀವಿ ಈತನನ್ನ ಯಾಕೆ ಕರೆಸ್ಕೊಳ್ತಾರೆ ಅಂತಂದ್ರೆ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಈ ಲಬೋಡಿನಾ ಅಂತಕ್ಕಂಥವನನ್ನ ಫ್ರೆಂಚ್ ನಿಂದ ಕರೆಸ್ಕೊಳ್ತಾರೆ ಯಾರು ಡೂಪ್ಲೆ ಕೋರಿಕೆ ಮೇಲೆ ಮಾರಿಷಸ್ ನಿಂದ ಆತ ಬರ್ತಾನೆ ಬಂದರೂ ಕೂಡ ಕೊನೆಗೆ ಏನಾಗುತ್ತೆ ಮದ್ರಾಸ್ ಅನ್ನು ವಾಪಸ್ ತಗೊಂಡ್ರು ಕೂಡ ಬ್ರಿಟಿಷರು ಮತ್ತೆ ಆತನಿಗೆ ಹಣದಾಸೆಯನ್ನು ತೋರಿಸ್ಬಿಟ್ಟು ಮತ್ತೆ ಮದ್ರಾಸ್ ಅನ್ನು ತನ್ನೆಡೆಗೆ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಹಂಗಾಗಿ ಅದು ಕೊಟ್ಟು ಆತ ಮತ್ತೆ ಮರಳಿ ಹಿಂದೆ ಹೋಗ್ತಾನೆ ಈ ತರ ಉಂಟಾಗುತ್ತೆ ಅಲ್ಲಿ ನೆಕ್ಸ್ಟ್ ಇನ್ನ ಮುಂದಿನ ಅಂಶವನ್ನು ನೋಡೋದಾದ್ರೆ ಯುರೋಪ್ ನಲ್ಲಿ ಮೊದಲ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಏರ್ಪಟ್ಟಂತ ಒಪ್ಪಂದ ಯಾವುದು ಅಂತಂದ್ರೆ ಈಗಾಗಲೇ ನಾವು ಹೇಳಿದೀವಿ ಎಕ್ಸ್ಲಾ ಚಾಪಲ್ ಒಪ್ಪಂದ ಅಲ್ಲಿ ಆಗುತ್ತೆ ಇನ್ನ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರನ್ನ ವಂಡಿವಾಶ್ 1602-1602 ಕದನದಲ್ಲಿ ಸೋಲಿಸಿದಂತಹ ಬ್ರಿಟಿಷ್ ಸೇನಾಧಿಕಾರಿ ಯಾರು ಇಲ್ಲಿ ನೋಡಿ ಇಲ್ಲೇನಾಗಿದೆ 1600-1602 ಆಗಬೇಕು ಓಕೆ ಸೊ ಈ ಒಂದು ಅವಧಿಯಲ್ಲಿ ವಂಡಿವಾಶ್ ಕದನದಲ್ಲಿ ಸೋಲಿಸಿದಂತಹ ಬ್ರಿಟಿಷ್ ಸೇನಾಧಿಕಾರಿ ಯಾರಪ್ಪ ಅಂತಂದ್ರೆ ಸರ್ ಐರ್ಕೋಟ್ ಈತನ ಒಂದು ಅಸ್ತಿತ್ವದಲ್ಲಿ ಫ್ರೆಂಚರನ್ನ ವಂಡಿವಾಶ್ ಕದನದಲ್ಲಿ ಆತ ಸೋಲಿಸ್ತಾರೆ ಓಕೆ ಅದು ಒಂದು ಸಿಟ್ಟಿರುತ್ತೆ ಇನ್ನ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನ ವಹಿಸಿದಂತವ್ರು ಯಾರು ಅಂದ್ರೆ ಹೆಕ್ಟರ್ ಮನ್ರೋ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ದೀರ್ಘವಾದಂತ ಉತ್ತರವನ್ನು ನೀವು ಕೊಡಬೇಕು ಎಸ್ ಹಾಗಾದ್ರೆ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇತ್ತು ನೋಡಿ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದ ಸಾಂಬಾರ್ ಪದಾರ್ಥಗಳಾದಂತ ದಾಲ್ಚಿನ್ನಿ ಶುಂಠಿ ಆಮೇಲೆ ಏಲಕ್ಕಿ ಇವೆಲ್ಲವೂ ಕೂಡ ನಮ್ಮಲ್ಲಿ ಬೆಳೀತಕ್ಕಂತ ಅಪಾರವಾದಂತಹ ಒಂದು ಆದಾಯವನ್ನ ಗಳಿಸ್ತಾ ಇರ್ತಕ್ಕಂತ ಪದಾರ್ಥಗಳು ಸಾಂಬಾರ ಪದಾರ್ಥಗಳು ವಿಶೇಷವಾಗಿ ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ ಅಂತಂದ್ರೆ ಐರೋಪ್ಯ ರಾಷ್ಟ್ರಗಳು ನಮ್ಮ ದೇಶಕ್ಕೆ ಬರ್ತವೆ ಮಧ್ಯಕಾಲದಲ್ಲಿಯೂ ಕೂಡ ಯುರೋಪ್ ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ಮುಂದುವರಿಯುತ್ತೆ ಏಷ್ಯಾದ ಸರಕುಗಳನ್ನ ಅರಬ್ ವರ್ತಕರು ಏನ್ ಮಾಡ್ತಾರೆ ಅಂದ್ರೆ ಪೂರ್ವ ರೋಮನ್ ಅಂದ್ರೆ ಬೈಜಾಂಟಿಯಂ ಅಂತ ಹೇಳಿ ಕರಿತೀವಲ್ಲ ಆ ಒಂದು ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು ಇನ್ನು ಕಾನ್ಸ್ಟಂಟಿನೋಪಲ್ ನಗರದಿಂದ ಇಟಲಿ ವರ್ತಕರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವುಗಳನ್ನ ಐರೋಪ್ಯ ರಾಷ್ಟ್ರಗಳಿಗೆ ಮುಟ್ಟಿಸ್ತಾ ಇದ್ರು ಇಲ್ಲಿ ಅರಬ್ಬರು ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾ ಇದ್ರು ಏಷ್ಯಾ ರಾಷ್ಟ್ರಗಳಲ್ಲಿ ಅಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಇಟಲಿ ವರ್ತಕರು ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾ ಇದ್ರು ಈ ರೀತಿಯಾಗಿ ಮಧ್ಯ ಭಾಗದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು ಇದು ಫಸ್ಟ್ ಕರೆಂಟ್ ಸಿಚುಯೇಷನ್ ಅಂತ ಹೇಳಿ ಹೇಳ್ಬೋದು ಇದಾದ ನಂತರ ಏನಾಗ್ತದಪ್ಪ ನೋಡೋಣ ನೋಡಿ ಹಾಗಾದ್ರೆ ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಬೇಕಾಗಿತ್ತ ಹೊಸ ಜಲಮಾರ್ಗ ಅಂದ್ರೆ ಏನಿಲ್ಲಿ ನೆಲಮಾರ್ಗ ಬೇರೆ ಜಲಮಾರ್ಗ ಬೇರೆ ವಾಯುಮಾರ್ಗ ಬೇರೆ ಗೊತ್ತಲ್ಲ ನಿಮ್ಗೆ ಕೊಳವೆ ಮಾರ್ಗ ಬೇರೆ ಅಲ್ವಾ ಜಲಮಾರ್ಗ ಅಂತಂದ್ರೆ ಸಮುದ್ರಗಳು ಸಮುದ್ರಗಳ ಮುಖಾಂತರ ಬರ್ತಕ್ಕಂಥದ್ದು ಭೂಮಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಆಲ್ಟರ್ನೇಟಿವ್ ಆಗಿ ಜಲಮಾರ್ಗದ ಸಮುದ್ರಯಾನದ ಮುಖಾಂತರ ಭಾರತ ದೇಶದ ಸ್ಥಳವನ್ನ ತಲುಪಬೇಕು ಅನ್ನೋದು ಅವ್ರ ಆಶಯ ಆಗಿರುತ್ತೆ ಹಾಗಾದ್ರೆ ಹೊಸ ಜಲಮಾರ್ಗವನ್ನ ಯಾಕೆ ಕಂಡಿಡಿದ್ರಪ್ಪ ಅಂದ್ರೆ 1453 ಅಟಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ ಮೇಲೆ ಐರೋಪ್ಯ ರಾಷ್ಟ್ರಗಳಿಗೆ ಸಿಗ್ಬೇಕಾದಂತಹ ಸಾಂಬಾರ್ ಪದಾರ್ಥಗಳು ಅವರಿಗೆ ಸಿಗಲ್ಲ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಏನ್ ಮಾಡ್ತವೆ ಅಂತಂದ್ರೆ
ಈ ಒಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡಿಡಿಬೇಕು, ನಮ್ಗೆ ಆ ವಸ್ತುಗಳ ಅವಶ್ಯವಿದವೆ ಅಂತ ಹೇಳಿ ಅರ್ಥಕೊಂಡಂತಹ ಆ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜರು ಏನ್ ಮಾಡ್ತಾರೆ ಅಂದ್ರೆ ನಾವಿಕರನ್ನ ಹುಡುಕಿ ಅಲ್ಲಿ ಕಳಿಸೋದಕ್ಕೆ ರೆಡಿ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ದಿಕ್ಸೂಚಿಗಳನ್ನ ಅಸ್ಟ್ರಲಾಪ್ಸ್ ಗಳನ್ನ ಎಲ್ಲ ರೆಡಿ ಮಾಡ್ತಾರೆ. ಓಕೆ, ಸೊ ಹೀಗೆ ಹೊಸದಾಗಿ ಅವಕಾಶದಿಂದಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಅಂತಂದ್ರೆ ಐರೋಪ್ಯ ಮತ್ತು ಏಷ್ಯಾ ನಡುವಿನ ಎಲ್ಲ ಒಂದು ಸಂಪರ್ಕಗಳನ್ನ ಕಡಿತಗೊಳಿಸ್ಬಿಡ್ತಾರೆ. ವ್ಯಾಪಾರ ಮಾರ್ಗಗಳನ್ನ ಸಂಪೂರ್ಣವಾಗಿ ಟರ್ಕರ್ ನಿಯಂತ್ರಣಕ್ಕೆ ತಗೊಂಡ್ಬಿಡ್ತಾರೆ. ಸೊ ತೀವ್ರ ತರದ ಒಂದು ತೆರಿಗೆಗಳನ್ನ ವಿಧಿಸೋದಕ್ಕೆ ಶುರು ಮಾಡ್ತಾರೆ. ಇದರ ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲ್ಲ. ಈಗೇನು ಕೊಂಡ್ಕೊಂಡು ಆ ದೇಶಕ್ಕೆ ಒಯ್ಬೇಕಲ್ಲ ಇಟಲಿ ವರ್ತಕರು, ಅವರಿಗೆ ಬಹಳ ಎಕ್ಸ್ಪೆಂಡಿಚರ್ ಆಗ್ಬಿಡುತ್ತೆ. ಸೊ ಸಾಧ್ಯ ಆಗಲ್ಲ. ಇಟಲಿ ವರ್ತಕರ ಏಕಸ್ವಾಮ್ಯವನ್ನ ಮುರಿಲಿಕ್ಕೋಸ್ಕರ ಸ್ಪೇನ್, ಪೋರ್ಚುಗಲ್ ಮೊದಲಾದಂತ ಯುರೋಪಿನ ರಾಷ್ಟ್ರಗಳು ಆ ಒಂದು ರಾಷ್ಟ್ರಗಳ ರಾಜರು ಏನ್ ಮಾಡ್ತಾರೆ ಹೊಸ ಜಲಮಾರ್ಗವನ್ನ ಕಂಡಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಹಸಿ ನಾವಿಕರನ್ನ ಪ್ರೋತ್ಸಾಹಿಸಲಿಕ್ಕೆ ಶುರು ಮಾಡ್ತಾರೆ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತ ನಾನು ಹೇಳಿದ್ನಲ್ಲ ದಿಕ್ಸೂಚಿ, ಅಸ್ಟ್ರೋಲೋಪ್ಸ್, ಸಿಡಿಮದ್ದುಗಳನ್ನ ಕಂಡಿಡ್ತಾರೆ. ಯಾಕಂದ್ರೆ ಸಮುದ್ರದ ನಡುವೆ ನಾವು ಹೋಗ್ಬೇಕು ಅಂದ್ರೆ ನಮಗೆ ದಿಕ್ಸೂಚಿಗಳು ಬೇಕು, ಎಲ್ಲಿಂದ ಎಲ್ಲಿಗೆ ಬಂದ್ವಿ. ಆಮೇಲೆ ಅಸ್ಟ್ರೋಲೋಪ್ಸ್ಗಳು ನಕ್ಷತ್ರ ಉನ್ನತಿ ಮಾಪನ ಅಂತಲೂ ಕೂಡ ಅದನ್ನ ನಾವು ಕರಿತೀವಿ. ವೆರಿ ಇಂಪಾರ್ಟೆಂಟ್, ನಕ್ಷತ್ರ ಉನ್ನತಿ ಮಾಪನ ಅಂತಲೂ ಕೂಡ ಕರಿತೀವಿ ಅಸ್ಟ್ರೋಲೋಪ್ಸ್ಗಳು ಅಂತೇಳಿ. ಆಮೇಲೆ ಇನ್ನ ಸಿಡಿಮದ್ದುಗಳು ಬೇಕಾಗುತ್ತೆ. ಇವೆಲ್ಲವುಗಳ ಒಂದು ಮುನ್ನೆಚ್ಚರಿಕೆಯಿಂದ ಅವರು ಸಮುದ್ರಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಇನ್ನ ಇಷ್ಟೆಲ್ಲ ಆದ್ಮೇಲೆ ಬರ್ತಾರೆ ಭಾರತಕ್ಕೆ. ಬಂದಾದ್ಮೇಲೆ ಇಲ್ಲಿ ಸುಮ್ ಕೂಡಲ್ಲ, ಭಾರತೀಯ ರಾಜರೊಂದಿಗೂ ಕೂಡ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಫ್ರೆಂಚ್ರು ಮತ್ತೆ ಬ್ರಿಟಿಷ್ ನಡುವೆ ಒಂದು ಯುದ್ಧ ಆಗುತ್ತೆ. ಮೂರು ಯುದ್ಧ ಆಗುತ್ತೆ. ಸೊ ಆ ಮೂರು ಯುದ್ಧದಲ್ಲಿ ಮೊದಲ ಕರ್ನಾಟಕ ಯುದ್ಧವನ್ನ ನಾವು ನೋಡೋಣ. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಎರಡು ಅಂಕಕ್ಕಾದ್ರೂ ಕೇಳ್ಬೋದು, ಮೂರು ಅಂಕಕ್ಕಾದ್ರೂ ಕೇಳ್ಬೋದು. ಓಕೆ, ಮೊದಲ ಕರ್ನಾಟಕ ಯುದ್ಧವನ್ನ ವಿವರಿಸಿರಿ. ಏನೆಲ್ಲ ಬರಿಬೇಕು ನೀವಲ್ಲಿ? ಮೊದಲ ಕರ್ನಾಟಕ ಯುದ್ಧ ಯಾರ ನಡುವೆ ನಡೆಯಿತು, ಎಷ್ಟರಲ್ಲಿ ನಡೆಯಿತು, ಅದರ ಅಸ್ತಿತ್ವವನ್ನ ಯಾರು ವಹಿಸ್ಕೊಂಡ್ರು, ಯಾವ ಒಪ್ಪಂದದೊಂದಿಗೆ ಅದು ಕೊನೆಗೊಳ್ಳಿತು, ಹಾಗೇನೆ ಆ ಯುದ್ಧದ ಪರಿಣಾಮಗಳು ಏನಾಯ್ತು, ಇವಿಷ್ಟುಗಳನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ನೋಡಿ, ಡೂಪ್ಲರ್ ಕೋರಿಕೆ ಮೇರೆಗೆ ನಾನು ಹೇಳಿದೆ ಲಬೋಡಿನ ಏನ್ ಮಾಡ್ತಾನೆ ಅಂದ್ರೆ ಫ್ರೆಂಚ್ ಸೈನ್ಯ ಮುಖ್ಯಸ್ಥನಾಗಿರ್ತಾನೆ. ಆತ ಮಾರಿಷಸ್ ನಿಂದ ಬರ್ತಾನೆ. ಮಾರಿಷಸ್ ನಿಂದ ಬಂದು ಸುಮ್ ಕೂಡಲ್ಲ, ಬ್ರಿಟಿಷ್ ನಿಂದ ಏನ್ ಮಾಡ್ತಾನೆ ಮದ್ರಾಸ್ ಅನ್ನ ವಶಪಡಿಸ್ಕೊಡ್ತಾನೆ. ವಶಪಡಿಸ್ಕೊಂಡ್ಮೇಲೆ ಈ ಬ್ರಿಟಿಷ್ ಏನಾಗ್ತಾರೆ ಅಂದ್ರೆ ಅಸಹಾಯಕರಾಗ್ತಾರೆ. ಅವಾಗ ಇನ್ನೂ ಅಷ್ಟು ಪ್ರಾಬಲ್ಯ ಇರ್ಲಿಲ್ಲ ಅವ್ರದ್ದು. ಆ ಬ್ರಿಟಿಷ್ ಅಸಹಾಯಕರಾದಂತ ಸಂದರ್ಭದಲ್ಲಿ ನಮ್ಮ ದೇಶೀಯ ರಾಜರುಗಳು ಏನಿದ್ರಲ್ಲ ಯಾರವರು, ಕರ್ನಾಟಕನ ನವಾಬನಾದಂತ ಅನ್ವರ್ ಉದ್ದೀನಲ್ಲಿ ಅವ್ರು ಮೊರೆ ಇಟ್ಬಿಡ್ತಾರೆ. ಸೊ ನಂಗೆ ಹೆಲ್ಪ್ ಮಾಡಪ್ಪ, ನನ್ನ ಜೊತೆ ಸೇರಪ್ಪ ನೀನು ಅಂತೇಳಿ ಅವ್ರ ಮೊರೆ ಇಡ್ತಾರೆ. ನಂತರ ಮದ್ರಾಸ್ ನಿಂದ ಫ್ರೆಂಚ್ ನನ್ನ ಹೊರಗಟ್ಟಲಿಕ್ಕೆ ಅನ್ವರ್ ಉದ್ದೀನ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಸೇನೆಯನ್ನ ಕಳಿಸ್ಕೊಡ್ತಾನೆ. ಆ ಸೇನೆಯನ್ನು ಕೂಡ ಸೋಲುತ್ತೆ. ಸೇನೆ ಸೋತ ಮೇಲೆ ಕೊನೆಗೆ ಏನಾಗುತ್ತೆ, ಲಬೋಡಿನನ್ನು ಡೂಪ್ಲಿಗೆ ತಿಳಿಸ್ಲಾರ್ದಂಗೆ, ಏನ್ ಡೂಪ್ಲೆ ಫ್ರೆಂಚರ ಒಬ್ಬ ಸೇನಾನಿ ಆಗಿರ್ತಾರೆ, ಫ್ರೆಂಚರ ಒಬ್ಬ ಗವರ್ನರ್ ಆಗಿರ್ತಾರೆ, ಆತರ ಲಬೋಡಿನನ್ನ ಮಾರಿಷಸ್ ನಿಂದ ಕರೆಸಿರ್ತಾನೆ. ಆದರೆ ಅಲ್ಲಿ ಲಬೋಡಿನ ಏನ್ ಮಾಡ್ತಾನೆ ಅಂದ್ರೆ ಡೂಪ್ಲೆ ಗೊತ್ತಾಗ್ಲಾರ್ದಂಗೆ ಮದ್ರಾಸ್ ಅನ್ನ ಮತ್ತೆ ಬ್ರಿಟಿಷ್ಗೆ ಬಿಟ್ಕೊಡ್ತಾನೆ. ಅದು ಹಣದ ಒಂದು ಸಹಾಯವನ್ನ ಪಡ್ಕೊಳ್ತಾನೆ, ಹಣ ಪಡ್ಕೊಂಡು ಪ್ರದೇಶವನ್ನ ಅವರಿಗೆ ಬಿಟ್ಕೊಟ್ಬಿಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಕೋಪಗೊಂಡಂತಹ ಆ ಡೂಪ್ಲೆ ಏನ್ ಮಾಡ್ತಾನೆ ಮದ್ರಾಸ್ ಅನ್ನ ಮತ್ತೆ ಪಡೆಯಲಿಕ್ಕೆ ವಿಫಲವಾದಂತ ಪ್ರಯತ್ನವನ್ನ ನಡೆಸ್ತಾನೆ. ಅಂತಿಮವಾಗಿ ಅದು ಆಗಲ್ಲ. ಸೊ ಈ ಯುದ್ಧ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆದಂತ ಯುದ್ಧ, ಎಕ್ಸ್ ಲಾ ಚಾಪೆಲ್ ಒಂದು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತೆ. ಇದು ಎಷ್ಟೆಲ್ಲ ನಡೀತಂತ ಹೇಳಿದಿನಲ್ಲ, 1746-48 ಕೂಡ ಮೊದಲನೇ ಕರ್ನಾಟಕ ಯುದ್ಧ ಆಗುತ್ತೆ. ವೆರಿ ಸಿಂಪಲ್. ಓಕೆ, ಇಷ್ಟು ಬಂದ್ಬಿಟ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಎರಡನೇ ಕರ್ನಾಟಕ ಯುದ್ಧವನ್ನ ವಿವರಿಸಿರಿ ಅಂತ ಇದೆ. ಎರಡನೇ ಕರ್ನಾಟಕ ಯುದ್ಧ ಹೇಗೆ ತನ್ನ ಒಂದು ಛಾಪನ್ನ ಮೂಡಿಸ್ತು ಅಂತ ನೋಡೋಣ. ಇದು ಕೂಡ ಫ್ರೆಂಚ್ ಮತ್ತೆ ಬ್ರಿಟಿಷ್ ನಡುವೆ ಆದಂತ ಯುದ್ಧ. ನೋಡಿ, ಫ್ರೆಂಚ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಿಚುಯೇಷನ್ ಇದೆ, ಅದನ್ನ ಕಲ್ಪನೆ ಮಾಡ್ಕೊಳ್ರಿ, ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಫ್ರೆಂಚ್ ಇದೆ, ಫ್ರೆಂಚ್ ಏನ್ ಮಾಡ್ತಾರೆ, ಅಸಫ್ ಜಾನ ಮಗನಾದಂತ ಸಲಾಬತ್ ಜಂಗನನ್ನ ಹೈದರಾಬಾದ್ ನ ನಿಜಾಮನನ್ನಾಗಿ ಮಾಡ್ತಾರೆ. ಈ ಹೈದರಾಬಾದ್ ನ ನಿಜಾಮನನ್ನಾಗಿ ಮಾಡಿದ್ಮೇಲೆ ಆತನ ರಕ್ಷಣೆಗೆ ತಮ್ಮ ಸೈನ್ಯ ಸಹಿತ ಬುಸ್ಸಿ, ಆತನು ಕೂಡ ಒಬ್ಬ ಅಧಿಕಾರಿ, ಯಾರ ಅಧಿಕಾರಿ, ಫ್ರೆಂಚ್ ಅಧಿಕಾರಿ ಬುಸ್ಸಿ. ಆ ಬುಸ್ಸಿಯನ್ನ ಏನ್ ಮಾಡ್ತಾನೆ ಅಂತಂದ್ರೆ ಸಂಪೂರ್ಣವಾಗಿ ಆ ಹೈದರಾಬಾದ್ ನ ನಿಜಾಮನ ಸಂಸ್ಥಾನದಲ್ಲಿ ಇಡ್ತಾರೆ. ಯಾರು, ಫ್ರೆಂಚ್. ಇಟ್ಟಾದ್ಮೇಲೆ ಮತ್ತೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಚ್ ಬೆಂಬಲದಿಂದ ಚಾಂದಾ ಸಾಹಿಬ್
ಸಾಹೇಬ್ ಏನ್ ಮಾಡ್ತಾನೆ ಅಂದ್ರೆ ಕರ್ನಾಟಕನ ನವಾಬನಾಗಿರ್ತಾನೆ ಗೊತ್ತಾಯ್ತಾ ಈಗ ಕರ್ನಾಟಕನ ನವಾಬ ಯಾರಾಗಿದ್ದ ಅನ್ವರುದ್ದೀನ್ ಆಗಿದ್ದ ಅನ್ವರುದ್ದೀನ್ ಬ್ರಿಟಿಷರಿಗೆ ಸಹಾಯ ಮಾಡ್ತ ಎಲ್ಲಿ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ನಂತರ ಈ ಫ್ರೆಂಚರ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಅವರೇನ್ ಮಾಡ್ತಾರೆ ಕರ್ನಾಟಕನ ನವಾಬನಾದಂತ ಅನ್ವರುದ್ದೀನನನ್ನ ಕೆಳಗಿಳಿಸಿ ಚಾಂದ ಸಾಹೇಬನನ್ನ ಏನ್ ಮಾಡ್ತಾರೆ ಆ ಒಂದು ಸ್ಥಾನಕ್ಕೆ ಕೂರಿಸಿರ್ತಾರೆ ಒಂದ ಕಡೆ ಹಂಗಿತ್ತು ಇನ್ನೊಂದ ಕಡೆ ಹೈದರಾಬಾದ್ ನಿಜಾಮ ಈ ಕಡೆ ತಮ್ಮ ಸೈನ್ಯವನ್ನೆಲ್ಲ ಅಲ್ಲಿಟ್ಟಿರ್ತಾರೆ ಎರಡು ಸಿಚುಯೇಷನ್ ಇದೆ ನೆನಪಿಟ್ಕೊಳ್ಳಿ ಅದಾದ ನಂತರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾದಂತ ರಾಬರ್ಟ್ ಕ್ಲೈವ್ ಈಗ ಫ್ರೆಂಚ್ ಅದು ಒಂದು ಕಡೆ ಮುಗಿತು ಈಗ ಬ್ರಿಟಿಷರ್ ಕಡೆ ಬರೋಣ ಬ್ರಿಟಿಷರ ಮುಖ್ಯ ಅಧಿಕಾರಿಯಾದಂತ ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ ಆತ ಏನ್ ಮಾಡ್ತಾನೆ ಅಂತಂದ್ರೆ ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಮಾಡಿ ಫ್ರೆಂಚರು ಮತ್ತು ಚಾಂದಾ ಸಾಹೇಬನನ್ನ ಸೋಲಿಸ್ತಾರೆ ಏನಿ ಈ ಒಂದು ಕರ್ನಾಟಕದ ನವಾಬನಾದಂತ ಚಾಂದಾ ಸಾಹೇಬ್ ಇರ್ತಾನಲ್ಲ ಅವರನ್ನ ಆತನನ್ನ ಮತ್ತೆ ಫ್ರೆಂಚರನ್ನ ಇಬ್ರನ್ನು ಕೂಡ ಸೋಲಿಸ್ಬಿಡ್ತಾರೆ ಯಾರು ಬ್ರಿಟಿಷರ ಗವರ್ನರ್ ಜನರಲ್ ಆದಂತ ರಾಬರ್ಟ್ ಕ್ಲೈವ್ ಬಹಳಷ್ಟಿದೆ ರಾಬರ್ಟ್ ಕ್ಲೈವ್ ತಿಳ್ಕೊಳ್ಳೋದ್ ನೀವು ಹಾಗೇನೆ ಅಂತಿಮವಾಗಿ ಏನಾಗುತ್ತೆ ಹಾಗಾದ್ರೆ ಈ ಯುದ್ಧದಲ್ಲಿ ಚಾಂದಾ ಸಾಹೇಬನನ್ನ ಬಂಧಿಸಿ ಹತ್ಯೆ ಮಾಡ್ತಾರೆ ಕೊನೆಗೆ ಕರ್ನಾಟಕನ ನವಾಬನಾದಂತ ಚಾಂದಾ ಸಾಹೇಬ್ ಹತ್ಯೆಗೊಳಗಾಗ್ತಾನೆ ಸಾಯ್ತಾನೆ ಅವನ ಸ್ಥಾನಕ್ಕೆ ಬ್ರಿಟಿಷರ ಅನ್ವರುದ್ದೀನನ ಮಗನಾದಂತ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಏನು ಬ್ರಿಟಿಷರಿಗೆ ಸಾಥ್ ಕೊಟ್ಟಿದ್ನಲ್ಲ ಅನ್ವರುದ್ದೀನ್ ಆತನ ಮಗ ಒಬ್ಬನಿರ್ತಾನೆ ಮಹಮ್ಮದ್ ಅಲಿ ಅಂತ ಆತನನ್ನ ಮತ್ತೆ ಏನ್ ಮಾಡ್ತಾರೆ ಕರ್ನಾಟಕನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಗೊತ್ತಾಯ್ತಲ್ಲ ಎಸ್ ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಹೇಗ್ ಕೊನೆಗೊಳ್ತಪ್ಪ ಅಂತಂದ್ರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತೆ ನೆನ್ಪಿಟ್ಕೊಳ್ರಿ ಒಪ್ಪಂದಗಳು ಬಹಳ ಇಂಪಾರ್ಟೆಂಟ್ ಒಂದೇ ಎಕ್ಸ್ಟ್ರಾ ಚಾಪೆಲ್ ಒಪ್ಪಂದ ಎರಡನೇದು ಯಾವುದು ಎಸ್ ಪಾಂಡಿಚೇರಿ ಒಪ್ಪಂದ ಓಕೆ ಹಾಗಾದ್ರೆ ಈ ಎರಡು ಕರ್ನಾಟಕ ಯುದ್ಧಗಳನ್ನ ಕಂಡ್ಕೊಂಡ ಮೇಲೆ ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ಸ್ವಲ್ಪ ನೋಡ್ಬೇಕಲ್ಲ ಯಾವ ತರ ಕೇಳ್ಬೋದು ಎಕ್ಸಾಮ್ ನಲ್ಲಿ ಓಕೆ ಇಷ್ಟೆಲ್ಲ ಸಿಚುಯೇಷನ್ ಇಷ್ಟು ಒಂದು ಗಾಢವಾದಂತಹ ಪರಿಸ್ಥಿತಿ ಇದೆ ಭಾರತ ದೇಶದಲ್ಲಿ ಫ್ರೆಂಚರಿಗೂ ಬ್ರಿಟಿಷರಿಗೂ ಬಹಳ ಘೋರವಾದಂತಹ ಯುದ್ಧಗಳಿವೆಲ್ಲ ಆ ಸಂದರ್ಭದಲ್ಲಿ 1756 ಯುರೋಪಿನಲ್ಲಿ 7 ವರ್ಷಗಳ ಯುದ್ಧ ಆರಂಭ ಆಗುತ್ತೆ ಅದು ಸಪ್ತವಾರ್ಷಿಕ ಕದನ ಅಂತ ಹೇಳಿ ಕರಿತೀವಿ ನಾವು ಕೇಳಿರ್ಬೋದು ನೀವು ಸಪ್ತವಾರ್ಷಿಕ ಕದನದ ಒಂದು ಸೇಡನ್ನ ಇಲ್ಲಿ ತಿಳ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಭಾರತದಲ್ಲಿ ಅದು ಎಲ್ಲಾಗಿರುತ್ತೆ ಐರೋಪ್ಯ ರಾಷ್ಟ್ರದಲ್ಲಿ ಆಗಿರುತ್ತೆ ಸೊ 7 ವರ್ಷಗಳ ಯುದ್ಧ ಆರಂಭವಾದಾಗ ಫ್ರಾನ್ಸ್ಗೂ ಮತ್ತು ಇಂಗ್ಲೆಂಡ್ಗೂ ವಿರೋಧವಾದಂತ ಪಕ್ಷಗಳಾಗ್ಬಿಡ್ತಾವ ವಿರೋಧ ಪಕ್ಷಗಳು ನಮ್ಮಲ್ಲಿ ಹೇಗೆ ಎರಡು ಬಣಗಳಾಗ್ತಾವ ನೋಡ್ರಿ ಶೀತಲ ಸಮರ ಸೊ ನಮ್ಮಲ್ಲಿ ಆಗಲ್ಲ ಪ್ರಪಂಚದಲ್ಲಿ ಒಂದನೇ ಮಹಾಯುದ್ಧ ಮತ್ತೆ ಎರಡನೇ ಮಹಾಯುದ್ಧಾಗ ಹೇಗೆ ಎರಡು ಬಣಗಳಾಗ್ತಾವ ನೋಡ್ರಿ ಅಮೆರಿಕ ಮತ್ತೆ ರಷ್ಯಾ ಬಣ ಬೇರೆ ಬೇರೆ ಆಗ್ತಾವಲ್ಲ ಹಂಗೇನೆ ಇಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಬಣಗಳಾಗ್ತವೆ ವಿರೋಧ ಪಕ್ಷಗಳಾಗ್ತವೆ ಎಲ್ಲಿ ಐರೋಪ್ಯ ರಾಷ್ಟ್ರದಲ್ಲಿ ಸಪ್ತವಾರ್ಷಿಕ ಕದನ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಎರಡು ಪಕ್ಷಗಳು ಪರಸ್ಪರ ಕದನವನ್ನ ಹೂಡ್ತವೆ ಅದೇ ಸಿಟ್ಟಿನಿಂದ ಅದೇ ಒಂದು ಯುದ್ಧವನ್ನ ಇಲ್ಲಿ ಮುಂದುವರಿಸ್ತಾರೆ ಬಂದು ತತ್ಕ್ಷಣದ ಕಾರಣಗಳು ಯಾಕೆ ಆ ಯುದ್ಧವನ್ನ ಇಲ್ಲಿ ಮುಂದುವರಿಸೋದಕ್ಕೆ ಸಾಧ್ಯ ಆಯ್ತುಪ್ಪ ಅಂತಂದ್ರೆ ಇಂಗ್ಲಿಷ್ ಏನ್ ಮಾಡ್ತಾರೆ ಅಂದ್ರೆ ಕಲ್ಕತ್ತಾದಲ್ಲಿರ್ತಕ್ಕಂತ ಹಳೆ ಕೋಟೆ ಮೇಲೆ ಫಿರಂಗಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪಿಸ್ತಾರೆ ಅದಲ್ದಂಗೆನೆ ಹೊಸದಾಗಿ ಒಂದು ಕೋಟೆಯನ್ನು ಕೂಡ ಕಟ್ಟತೊಡಗ್ತಾರೆ ಎಲ್ಲಿ ಕಟ್ತಾರಪ್ಪ ಅಂತಂದ್ರೆ ನೋಡಿ ಕಲ್ಕತ್ತಾ ಅದು ಅವರ ಪ್ರಮುಖ ವಸಾಹತು ಕೇಂದ್ರ ಆಗಿರುತ್ತೆ ಕಲ್ಕತ್ತಾ ಆ ಕೋಟೆಯಿಂದನ್ನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ ಅವನ್ನ ತೆಗಿಬೇಕು ಅಂತ ಹೇಳಿ ಸಿರಾಜುದ್ದೌಲಾ ಆಜ್ಞೆಯನ್ನ ಮಾಡ್ತಾರೆ ಆಜ್ಞೆಯನ್ನ ಮಾಡಿದ್ರು ಕೂಡ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಬೆಲೆಯನ್ನ ಕೊಡಲ್ಲ ಅವರು ಬ್ರಿಟಿಷ್ ಬೆಲೆ ಕೊಡಲ್ಲ ಯಾಕಂದ್ರೆ ಆತ ಬಂಗಾಳದ ನವಾಬನಾಗಿರ್ತಾನೆ ಯಾರು ಸಿರಾಜುದ್ದೌಲಾ ಅಲ್ಲೇನೆ ಕಲ್ಕತ್ತಾ ಬರುತ್ತೆ ಅಲ್ಲಿ ಕಲ್ಕತ್ತಾ ಬಂದ್ರೆ ತನ್ನ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕೋಟೆಯನ್ನ ಕಟ್ತಾ ಇದ್ದಾರೆ ನಾನು ರಾಜ ಇದ್ದೀನಿ ನನ್ನ ನವಾಬ ಇದ್ದೀನಿ ನನ್ನ ಪರ್ಮಿಷನ್ ಕೇಳಾರ್ದಂಗ ಅವ್ರು ಕಟ್ತಾ ಇದ್ದಾರೆ ಸೊ ಹಿಂಗಂದಾಗ ಆತನಿಗೂ ಕೂಡ ಸಿಟ್ಟಿಲಿ ಜೊತೆಗೆ ಖಾಸಿಂ ಏನ್ ಮಾಡ್ತಾನೆ ಅಂದ್ರೆ ಬಜಾರ್ನಲ್ಲಿ ಇದ್ದಂತ ಇಂಗ್ಲಿಷರ ಕಾರ್ಖಾನೆಯ ಮೇಲೆ ಅದನ್ನ ವಶಪಡಿಸ್ಕೊಳ್ಬೇಕು ಅದ್ರ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸ್ಕೊಂಡ ಕಲ್ಕತ್ತಾದ ಮೇಲೆ ಕೂಡ ಆತ ಏನ್ ಮಾಡ್ತಾನೆ ಮೀರ್ ಖಾಸಿಂ ಹೋಗ್ತಾರೆ ಇಂಗ್ಲಿಷರ ಕೋಟೆಯನ್ನ ತೊರೆದು ಹಡಗುಗಳ ಮೇಲೆ ಅಡಕೊಳ್ತಾರೆ ವಿಲಿಯಂ ಕೋಟೆಯೇ ಪತನ ಆಗುತ್ತೆ ಇನ್ನ ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ ಕಲ್ಕತ್ತಾ ಮತ್ತೆ ಇಂಗ್ಲಿಷರ ವಶ ಆಗುತ್ತೆ ಫ್ರೆಂಚ್ರ ಕೇಂದ್ರವಾಗಿದ್ದಂತ ಚಂದ್ರನಗರವನ್ನು ಕೂಡ ಅವರು ಗೆಲ್ತಾರೆ
ಫ್ರೆಂಡ್ಸ್ ರು ಅಲ್ಲಿಂದ ಪಲಾಯನವನ್ನ ಮಾಡ್ತಾರೆ, ಸಿರಾಜುದ್ದೌಲನಲ್ಲಿ ಆಶ್ರಯವನ್ನ ಪಡ್ಕೊಳ್ತಾರೆ. ಅಲ್ಲಿ ಆಶ್ರಯವನ್ನ ಪಡ್ಕೊಂಡ್ರು ಕೂಡ ಏನಾಗ್ತದೆ, ಸರ್ ಐಕೋಟ್ನ ಒಂದು ನೇತೃತ್ವದಲ್ಲಿ 1661 ಜನವರಿ 16 ಪುದುಚೇರಿ, ಸೊ ಬೇಷರತ್ ಆಗಿ ಅವರು ಶರಣಾಗತ ಆಗ್ಬಿಡ್ತಾರೆ. ಇಲ್ಲಿ ಪುದುಚೇರಿಯಲ್ಲಿ ಫ್ರೆಂಚರು ಬ್ರಿಟಿಷರಿಗೆ ಶರಣಾಗತರಾಗ್ಬಿಡ್ತಾರೆ. ವಿಜಯಿ ಇಂಗ್ಲಿಷರು ಏನ್ ಮಾಡ್ತಾರೆ ಅಂದ್ರೆ, ನಿರ್ದಯೆಯಿಂದ ಕರುಣೆ ಇರ್ಲಾರ್ದಂಗೆ ಪುದುಚೇರಿಯ ಕೋಟೆ ಕೊತ್ತಲುಗಳನ್ನ ಮನೆಗಳನ್ನ ನೆಲಸಮ ಮಾಡ್ಬಿಡ್ತಾರೆ. ಜಿಂಜಿ ಮತ್ತು ಅವ್ರ ಮಾಹೆಗಳು ಇಂಗ್ಲಿಷರ ಕಂಪ್ಲೀಟ್, ಅವು ಏನು ಫ್ರೆಂಚರ ಪ್ರಾಬಲ್ಯ ಎಲ್ಲೆಲ್ಲಿತ್ತಲ್ಲ ಕಂಪ್ಲೀಟ್ ಎಲ್ಲ ಪ್ರದೇಶಗಳನ್ನು ಕೂಡ ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರೆ ಇಂಗ್ಲಿಷರು. ಅನಂತರ ಭಾರತದಲ್ಲಿ ಫ್ರೆಂಚರು ತಮ್ಮ ನೆಲೆಗಳನ್ನೇ ಕಳ್ಕೊಂಡ್ ಬಿಡ್ತಾರೆ, ಸಂಪೂರ್ಣವಾಗಿ ನೆಲಸಮ ಆಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲ ಪ್ರದೇಶಗಳ ಪುದುಚೇರಿಯಿಂದ ಇಟ್ಕೊಂಡು, ಮಾಹೆ ಇಟ್ಕೊಂಡ್ರು, ಚಂದ್ರನಗರ ಇಟ್ಕೊಂಡ್ರು, ಕಂಪ್ಲೀಟ್ ಆಗಿ ಎಲ್ಲ ಪ್ರದೇಶಗಳನ್ನ ವಶಪಡಿಸ್ಕೊಂಡ ಮೇಲೆ ಇನ್ನೇನು ಉಳ್ಕೊಂತ ಅವರಿಗೆ, ಏನು ಉಳ್ಕೊಂಡ್ಲಿಲ್ಲ. ಕೊನೆಗೆ ನೋಡಿ ಕೌಂಟ್ ಡಿ ಲಾಲಿ, ಇಲ್ಲಿ ಲಾಲಿ ಅಂದ್ರೆ ಮತ್ತೆ ಅವಳ ಲಾಲಿ ಅಲ್ಲ, ಕೌಂಟ್ ಡಿ ಲಾಲಿ ಆತ ಫ್ರೆಂಚರ ಅಧಿಕಾರಿಯಾಗಿರ್ತಾನೆ. ಆ ಕೌಂಟ್ ಡಿ ಲಾಲಿಯನ್ನ ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ ನಲ್ಲಿ 2 ವರ್ಷಗಳ ಕಾಲ ಬಂದಿಯಾಗಿ ಇಟ್ಬಿಡ್ತಾರೆ. ಎಂತ ಪರಿಸ್ಥಿತಿ ಬಂತು, ನಾಶ ಆದ್ರು, ನಾಶ ಆಗೋದ್ರ ಜೊತೆಗೆ ಆತನ ಅವರ ಅಧಿಕಾರಿಯಾದಂತ ಕೌಂಟ್ ಡಿ ಲಾಲಿಯನ್ನು ಕೂಡ ಬಂಧಿಸಿಟ್ಬಿಡ್ತಾರೆ. 1763 ಅವನನ್ನ ವಿಮೋಚನೆಗೊಳಿಸಿ ಫ್ರಾನ್ಸ್ ಗೆ ಕಳಿಸ್ತಾರೆ. ಇದರಿಂದಾಗಿ ಏನಾಗುತ್ತೆ, ಆದ್ರೆ ಫ್ರೆಂಚ್ ಸರ್ಕಾರ ಅವನನ್ನ ಬಂಧಿಸಿ 2 ವರ್ಷಗಳ ಕಾಲ ಇಟ್ಟಿದ್ದು, ಕೊನೆಗೆ ಅವನಿಗೆ ಮರಣದಂಡೆಯನ್ನ ವಿಧಿಸ್ತಾರೆ. ಕೊನೆಗೆ ಈ ರೀತಿಯಾಗಿ ಯುದ್ಧ ಮುಂದುವರೆದು ಮದ್ರಾಸ್ ಒಪ್ಪಂದದೊಂದಿಗೆ ಅದೇನಾಗುತ್ತೆ, ಕೊನೆಗೊಳ್ಳುತ್ತೆ. ಕೊನೆಗೆ ಏನಾಗುತ್ತಪ್ಪ, 3ನೇ ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಒಪ್ಪಂದ ಆಗ್ತೇನು ಬಿಟ್ರೆ ನೀವು ಅದು ಮೆನ್ಷನ್ ಇಲ್ಲ, ಯಾಕಂದ್ರೆ ಫ್ರೆಂಚರ್ ನೆಲಸಮ ಅದ್ರಲ್ಲಿ ಅವರ ಅಧಿಕಾರಿ ಆದಂತ ಕೌಂಟಿ ಲಾಲಿಯನ್ನು ಕೂಡ ಫ್ರೆಂಚರು ಬಿಡ್ಲಿಲ್ಲ, ಆತನನ್ನು ಕೂಡ ಬಂಧಿಸಿ ಮರಣದಂಡನೆಗೆ ಒಳಪಡಿಸಿದ್ರು. ಕೊನೆಗೆ ಫ್ರೆಂಚರ ಪ್ರಾಬಲ್ಯ ಭಾರತದಲ್ಲಿ ಉಳುಕೋಗುತ್ತೆ. ಇನ್ನು ಉಳ್ಕೊಂಡವರು ಒಬ್ರೇ ಆಧಿಪತ್ಯವನ್ನ ಸ್ಥಾಪಿಸ್ಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯನ್ನ ಹೊಂದಿದಂತಹ ಬ್ರಿಟಿಷ್. ಎಸ್ ನೋಡೋಣ ಅವ್ರು ಹೇಗೆ, ಇನ್ನೇನು ಅವ್ರ ಎಲ್ಲಾ ವಿದೇಶಿಗರನ್ನ ಅಂದ್ರೆ ಅವ್ರ ಅಣ್ಣ ತಮ್ಮರಾಗಿ ಬಂದಂತ ಎಲ್ಲಾ ದೇಶಗಳನ್ನ ಓಡಿಸ್ಕೊಟ್ರು. ಇನ್ನ ಇರ್ತಕ್ಕಂಥವ್ರು ನಾವು ಅಂದ್ರೆ ಭಾರತೀಯರು. ಹಾಗಾದ್ರೆ ಭಾರತ ದೇಶದಲ್ಲಿ ರಾಜರುಗಳ ಜೊತೆಗೂ ಕೂಡ ಯುದ್ಧ ಮಾಡ್ತಾರೆ. ಮೈಸೂರು ಯುದ್ಧಗಳಾಗತ್ತೆ, ಮರಾಠ ಯುದ್ಧಗಳಾಗತ್ತೆ, ಆಂಗ್ಲೋ ಸಿಖ್ ಯುದ್ಧಗಳಾಗತ್ತೆ. ನೋಡೋಣ ಹಾಗಾದ್ರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ಪ್ಲಾಸಿ ಕದನ ಆಗುತ್ತೆ. ಸೊ ಇದು ಇತಿಹಾಸದಲ್ಲಿ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಂತಹ ಯುದ್ಧ ಇದು. ನೀವು ಸೆಕೆಂಡ್ ಪಿ ಯು ಸಿಗೆ ಹೋದ್ರೂ ಮರೆಯಕ್ಕಾಗಲ್ಲ, ಅಥವಾ ಡಿಗ್ರಿಯಲ್ಲಿ ಹೋದ್ರೂ ಕೂಡ ಇದೇ ಇರುತ್ತೆ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ತಿಳಿಸಿ ಬಹಳಷ್ಟು ಕಾರಣಗಳಿದ್ದಾವ, ಪರಿಣಾಮಗಳನ್ನು ನೋಡೋಣ. ಪ್ಲಾಸಿ ಕದನಕ್ಕೆ ಏನ್ ಕಾರಣಪ್ಪ ಹಾಗಾದ್ರೆ ನೋಡಿ, ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತಹ ದಸ್ತಕಗಳನ್ನ ಬ್ರಿಟಿಷ್ ನೌಕರರು ಏನ್ ಮಾಡ್ಕೊಳ್ತಾರೆ, ದುರುಪಯೋಗ ಪಡಿಸ್ಕೊಳ್ತಾರೆ. ಏನಿ ದಸ್ತಕಗಳನ್ನ ನೀಡಿದ್ರಲ್ಲ, ಆ ದಸ್ತಕಗಳನ್ನ ಬ್ರಿಟಿಷ್ ಅಧಿಕಾರಿಗಳು ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳ ತಮ್ಗಿಷ್ಟ ಬಂದಂಗೆ ಅನುಮತಿ ಇಲ್ದಂಗೆನೆ ಕೋಟ ಕಟ್ಟೋದಕ್ಕೆ ಶುರು ಮಾಡಿದ್ರು ಅಂತ ನೋಡಿದ್ವಿ. ಹೀಗೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಅನುಮತಿ ಇಲ್ದಂಗೆನೆ ಕೋಟೆಯ ದುರಸ್ತಿಯನ್ನು ಕೂಡ ಅವರೇ ಮಾಡ್ತಾರೆ. ಹೀಗಿದ್ದ ಮೇಲೆ ಬಂಗಾಳದ ನವಾಬನಾಗಿ ಆಲ್ರೆಡಿ ಇದ್ದ ಸಿರಾಜುದ್ದೌಲ ಆತನ ಯಾವುದೇ ಒಂದು ಒಪ್ಪಿಗೆಯನ್ನ ಪಡ್ಕೊಳ್ಳಾರ್ದಂಗೆ ಈ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ, ಇದು ಕಾರಣ ಅಂತ ಹೇಳಿ ಹೇಳ್ಬೋದು. ಹಾಗಾದ್ರೆ ಪ್ಲಾಸಿ ಒಂದು ಕದನದ ಪರಿಣಾಮ ಏನಾಯ್ತು ಅಂದ್ರೆ, ಈ ಯುದ್ಧವು ಭಾರತೀಯರಲ್ಲಿದ್ದಂತ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದಂತಹ ಲೋಭಿತನವನ್ನ ಪ್ರದರ್ಶಿಸುತ್ತೆ. ಯಾಕೆ ಮಾತನ್ನ ಆಡ್ತಾ ಇದ್ದಾರೆ ಅಂತಂದ್ರೆ, ಪ್ಲಾಸಿ ಕದನ ಏನಾಯ್ತಪ್ಪ ಅಂದ್ರೆ, ನಮ್ಮ ನಮ್ಮ ರಾಜರುಗಳಲ್ಲಿ ವಿಷ ಬೀಜವನ್ನ ಬಿತ್ತಾಕುತ್ತೆ. ವಿಷ ಬೀಜವನ್ನ ಬಿತ್ತಾಕದಷ್ಟೇ ಅಲ್ಲ, ಇಂಗ್ಲಿಷರ ಒಂದು ಆ ಒಂದು ವಶಕ್ಕೆ ಒಳಗಾಗ್ಬಿಡ್ತಾರೆ. ಅವರ ಒಂದು ಆಸೆ ಆಕಾಂಕ್ಷೆಗಳಿಗೆ ಆಮಿಷಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ರಾಜರೇ, ದೇಶೀಯ ರಾಜರೇ ಒಳಗಾಗ್ಬಿಡ್ತಾರೆ, ಸಿರಾಜುದ್ದೌಲನಿಗೆ ಮೋಸ ಮಾಡ್ತಾರೆ. ಎಸ್ ನೋಡೋಣ ಹಾಗಾದ್ರೆ ಅದರ ಬಗ್ಗೆ. ಮೀರ್ ಜಾಫರ್ ಏನ್ ಮಾಡ್ತಾನೆ, ಬಂಗಾಳದ ನವಾಬನಾಗ್ತಾನೆ. ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರವನ್ನ ನಡೆಸೋದಕ್ಕೆ ಶುರು ಮಾಡುತ್ತೆ. ಈ ಮೀರ್ ಜಾಫರ್ ಬೇರೆ ಯಾರು ಅಲ್ಲ, ಸಿರಾಜುದ್ದೌಲನ ಒಂದು ಸೇನಾನಿ ಆಗಿರ್ತಾರೆ. ಆತ ಕಂಪ್ಲೀಟ್ ಆಗಿ ಬ್ರಿಟಿಷರಿಗೆ ಸಪೋರ್ಟ್ ಕೊಡೋದ್ರಿಂದ ಬ್ರಿಟಿಷ್ ಆತನ ಒಂದು ಸಪೋರ್ಟ್ ಅನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಈ ಸಿರಾಜುದ್ದೌಲನನ್ನ ಕೊನೆಗಾಣಿಸ್ತಾರೆ. ಇನ್ನ ಆ ನಿರ್ಬಂಧಿತ ಹಕ್ಕನ್ನ ಪಡ್ಕೊಳ್ತಾರೆ. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದಂತ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನ ನೀಡಬೇಕಾದಂತ ಪರಿಸ್ಥಿತಿ ಬರುತ್ತೆ.
ಗೊತ್ತಾಯ್ತಾ ಎಷ್ಟು ಕೊಡ್ತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ, ಬ್ರಿಟಿಷರೇ ಮಾಡ್ತಾರೆ, ಮತ್ತಿನ್ಯಾರು ಅಲ್ಲ. ಆ ಬ್ರಿಟಿಷರು ಮೀರ್ ಜಾಫರ್ನನ್ನ ಮಾಡಿ ಆತನಿಂದಲೇ ಪರಿಹಾರವಾಗಿ ಸುಮಾರು ಎಷ್ಟು ಲಕ್ಷ ತಗೊಳ್ತಾರೆ, 17,70,00,000 ರೂಪಾಯಿಗಳನ್ನ ಅವ್ರು ಪರಿಹಾರ ಧನವನ್ನಾಗಿ ತಗೊಳ್ತಾರೆ. ನೋಡಿ, ಇನ್ನ ಕಪ್ಪು ಕೋಣೆ ದುರಂತ. ಸೊ ಕಪ್ಪು ಕೋಣೆ ದುರಂತವು ಕೂಡ ಈ ಸಿರಾಜುದ್ದೌಲನ ಒಂದು ಕಾಲದಲ್ಲಿ ಆಗುತ್ತೆ. ಇದು ಕೂಡ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಅಂತ ಹೇಳಿ ಹೇಳ್ಬೋದು. ಸೊ ನೋಡೋಣ, ಹಾಗಾದ್ರೆ ಬ್ರಿಟಿಷರು ಅನುಮತಿ ಪಡೆಯದೆ ಕೋಲ್ಕತ್ತಾ ಕೋಟೆಯನ್ನ ದುರಸ್ತಿ ಮಾಡ್ತಾರೆ. ಇದರಿಂದ ಆಕ್ರೋಶಗೊಂಡಂತ ಸಿರಾಜುದ್ದೌಲ ಏನ್ ಮಾಡ್ತಾನೆ, ಫೋರ್ಟ್ ವಿಲಿಯಂ ಕೋಟೆಯನ್ನ ಸುಲಭವಾಗಿ ಗೆದ್ದು ಅವರನ್ನ ಸೆರೆ ಹಿಡಿದ್ಬಿಡ್ತಾರೆ. ಅನಂತರ ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ್ದಂತಹ 146 ಬ್ರಿಟಿಷರನ್ನ ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿಟ್ಬಿಡ್ತಾನೆ. ತುಂಬಾ ಸಣ್ಣ ಕೊಠಡಿಯೊಳಗೆ 146 ಬ್ರಿಟಿಷ್ ಸೇನಾಧಿಕಾರಿಗಳನ್ನ ಒಂದೇ ಕೊಠಡಿಯಲ್ಲಿ ಇಟ್ಬಿಡ್ತಾನೆ. ಹಾಗಿಡೋದ್ರಿಂದ ಏನಾಯ್ತು ನೋಡಿ, ಅವರಲ್ಲಿ 123 ಮಂದಿ ಏನಾಗ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಇದನ್ನ ಕಪ್ಪು ಕೋಣೆಯ ದುರಂತ ಅಂತ ಹೇಳಿ ಕರೀತಾರೆ. ಇದು ತತ್ಕ್ಷಣದ ಕಾರಣ ಅಂತ ಹೇಳಿ ಹೇಳ್ಬೋದು. ಬ್ರಿಟಿಷರು ಹೊಚ್ಚಿಗೆಳ್ಳೋದಕ್ಕೆ ಅಥವಾ ಬ್ರಿಟಿಷರು ತಂತ್ರವನ್ನ ಹೂಡ್ಲಿಕ್ಕೆ ತತ್ಕ್ಷಣವಾದಂತ ಕಾರಣ ಅಂತಂದ್ರೆ ಕಪ್ಪು ಕೋಣೆಯ ದುರಂತ ಅಂತಲೂ ಕೂಡ ಹೇಳ್ತಾ ಇದೀವಿ. ಇದು ಸಿರಾಜುದ್ದೌಲ ಮಾಡಿದಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಇನ್ನ ಪ್ಲಾಸಿಕದನ ಆಯ್ತು. ಪ್ಲಾಸಿಕದನ ಒಂದು ಮುಂದುವರೆದ ಭಾಗ ಅಂತ ಹೇಳಿದ್ರೆ ತಪ್ಪಲ್ಲ, ಬಕ್ಸಾರ್ ಕದನ. ಯಾಕಂದ್ರೆ ಯಾರು ಸಿರಾಜುದ್ದೌಲನಿಗೆ ದೇಶೀಯ ರಾಜನಾಗಿ ಮೋಸ ಮಾಡಿದ್ನಲ್ಲ, ಆತನಿಗೆ ಮತ್ತೆ ಬ್ರಿಟಿಷರು ತಿರುಗಾ ಚಾಲಕನ ಕೊಡ್ತಾರೆ. ಏನ್ ಮಾಡ್ತಾರೆ ಹಾಗಾದ್ರೆ ನೋಡೋಣ. ಮೀರ್ ಖಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿರ್ತಾನೆ. ಈತನ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇರ್ತಾನೆ. ಯಾರಿಗೆ? ಬ್ರಿಟಿಷ್ ಕಂಪನಿಗೆ. ಆದರೆ ಅನಂತರ ಮೀರ್ ಖಾಸಿಂ ತನ್ನನ್ನ ಸ್ವತಂತ್ರ ರಾಜ ಅಂತ ಹೇಳಿ ಘೋಷಿಸ್ಕೊಂಡ್ಬಿಡ್ತಾನೆ. ಮೀರ್ ಜಾಫರ್ನ ನಂತರ ಮೀರ್ ಖಾಸಿಂನ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ನವಾಬನನ್ನಾಗಿ ನೇಮಕ ಮಾಡ್ಕೊಂಡ ನಂತರ ಮೀರ್ ಖಾಸಿಂ ಏನ್ ಮಾಡ್ತಾನೆ ಅಂತಂದ್ರೆ ಬಂಗಾಳದ ಸ್ವತಂತ್ರ ನವಾಬ ಅಂತೇಳಿ ತನ್ನನ್ನ ತಾನು ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಅರಿತಂತ ಬ್ರಿಟಿಷರು ಸುಮ್ನೆ ಕೂಡ್ತಾರ? ನೋ ಚಾನ್ಸ್. ಏನ್ ಮಾಡ್ತಾರೆ ಅಂತಂದ್ರೆ ದಸ್ತತ್ತನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಾರವರು, ಅದನ್ನ ಪರಿಶೀಲಿಸಿ ಬಂಗಾಳದ ಎಲ್ಲಾ ವ್ಯಾಪಾರವನ್ನ ಸುಂಕ ಮುಕ್ತ ಅಂತೇಳಿ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಬಂಗಾಳದಲ್ಲಿ ನಡೀತಕ್ಕಂತ ಎಲ್ಲಾ ವ್ಯಾಪಾರಗಳು ಕೂಡ ಯಾವುದೇ ಸುಂಕ ಇಲ್ಲ ಅಂತೇಳಿ ತೀರ್ಮಾನವನ್ನ ಕೈಗೊಳ್ತಾರೆ. ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರವನ್ನ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರವಾದಂತ ಸ್ಪರ್ಧೆಗಿಳಿತಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದೇ ನ್ಯಾಯ ಅನ್ನೋ ಒಂದು ಹಕ್ಕಿರ್ಲಿಲ್ಲ. ಯಾಕಂದ್ರೆ ಬ್ರಿಟಿಷರಿಗೆ ಒಂದು ನ್ಯಾಯ ಇತ್ತು, ನಮ್ಮ ದೇಶೀಯ ರಾಜ್ಯಗಳು ಆಮೇಲೆ ಭಾರತೀಯರಿಗೆ ಒಂದು ನ್ಯಾಯ ಇತ್ತು. ದಸ್ತಕಗಳನ್ನ ನಾವು ಪಡ್ಕೋಬೇಕಾಗಿತ್ತು, ದಸ್ತಕಗಳನ್ನ ಪಡ್ಕೊಂಡು ಅನುಮತಿಯನ್ನ ಪಡ್ಕೊಂಡು ನಾವು ವ್ಯಾಪಾರವನ್ನ ಮಾಡ್ಬೇಕಾಗಿತ್ತು. ಆದರೆ ಬ್ರಿಟಿಷ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ದಸ್ತಕಗಳ ಒಂದು ಅನುಮತಿಯನ್ನ ಪಡ್ಕೊಳ್ಳಾರ್ದಂಗೆ ನೇರವಾಗಿ ಸುಂಕ ಮುಕ್ತ ಆಡಳಿತವನ್ನ ನಡೆಸ್ತಾ ಇದ್ರು ಅವರು. ಇದನ್ನ ಅರಿತಂತ ಬಂಗಾಳದ ನವಾಬನಾದಂತ ಮೀರ್ ಖಾಸಿಂ ಏನ್ ಮಾಡ್ತಾನೆ, ಎಲ್ರಿಗೂ ಕೂಡ ಸುಂಕ ಮುಕ್ತ ವ್ಯಾಪಾರವನ್ನ ಮಾಡ್ರಿ ಅಂತ ಹೇಳ್ತಾರೆ. ಇದರಿಂದ ಆಗಿರ್ತಕ್ಕಂತ ಲಾಭ ಯಾರಿಗೆ ಅಂದ್ರೆ ಬ್ರಿಟಿಷರಿಗೆ ಅಷ್ಟೇ ಅಲ್ದಂಗೆ ಭಾರತೀಯ ವ್ಯಾಪಾರಿಗಳಿಗೂ ಕೂಡ ಇದರಿಂದ ಲಾಭ ಆಯ್ತು. ಭಾರತೀಯ ವ್ಯಾಪಾರಿಗಳು ಕೂಡ ಸುಂಕ ಮುಕ್ತವಾಗಿ ವ್ಯಾಪಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಬ್ರಿಟಿಷರಿಗೆ ಏನಾಗ್ತದಪ್ಪ ಅಂತಂದ್ರೆ ನೇರವಾಗಿ ಸ್ಪರ್ಧೆಗಿಳಿಯಕ್ಕೆ ಶುರು ಮಾಡ್ತಾರೆ. ಇದನ್ನ ಅರಿತಂತ ಬ್ರಿಟಿಷರು ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿತ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದರಿಂದ ಮೀರ್ ಖಾಸಿಂನ ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾರೆ. ಅನಂತರ ಬ್ರಿಟಿಷರ ಕುಟಿಲತೆಯನ್ನ ಅರಿತಿದ್ದಂತ ಮೀರ್ ಖಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ. ಯಾರ್ಯಾರು ಇವತ್ತಿನ ಜೊತೆ ಸೇರ್ತಾರಂದ್ರೆ ಮೊಘಲ್ ದೊರೆಯಾದಂತಹ ಎರಡನೇ ಶಾ ಆಲಂ ಇರ್ತಾನೆ, ಇನ್ನ ಔತ್ನ ನವಾಬನಾದಂತಹ ಶುಜ್ ಉದ್ದೌಲ ಇರ್ತಾನೆ. ಇವರ ಒಂದು ಒಕ್ಕೂಟದೊಂದಿಗೆ, ಇವರ ಒಂದು ಒಪ್ಪಂದದೊಂದಿಗೆ ಯುದ್ಧಕ್ಕೆ ಮುಂದಾಗ್ತಾನೆ. ಸೊ ಅದೇ ಯುದ್ಧನೇ ಬಕ್ಸಾರ್ ಕದನ. ಹಾಗಾದ್ರೆ ಬಕ್ಸಾರ್ ಕದನದ ಮುನ್ನಡೆ ಆದ ಮೇಲೆ ಏನಾಗುತ್ತೆ, ಇದರ ಪರಿಣಾಮಗಳು ಏನಾಯ್ತಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎರಡನೇ ಶಾ ಆಲಂನ ನೀಡ್ಬಿಡ್ತಾರೆ. ದಿವಾನಿ ಹಕ್ಕನ್ನ ನೀಡ್ತಾನೆ. ಇನ್ನ ಶಾ ಆಲಂ ಏನ್ ಮಾಡ್ತಾನಪ್ಪ ಅಂದ್ರೆ ವಾರ್ಷಿಕ 26,00,000 ರೂಪಾಯಿಗಳನ್ನ ಪಡ್ಕೊಳ್ತಾನೆ. ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಗೊತ್ತಾಯ್ತಾ? ಶಾ ಆಲಂ, ಎರಡನೇ ಶಾ ಆಲಂ ಆತ ಹೆಲ್ಪ್ ಮಾಡ್ತಾನೆ ಅಂತ ಕರ್ಕೊಂಬಂದ್ರೆ ಉಲ್ಟ ಏನಾಯ್ತಪ್ಪ ಅಂದ್ರೆ ಬ್ರಿಟಿಷರಿಗೆ ಸಹಾಯ ಮಾಡ್ದ ಅಲ್ವಾ. ಔತ್ನ ನವಾಬನಾದಂತ ಶುಜ್ ಉದ್ದೌಲ ಏನಿದ್ದ ನೋಡ್ರಿ,
ಅಶ್ರುಜುದ್ದೌಲಾ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾದಂತ ಪರಿಸ್ಥಿತಿ ಅಲ್ಲಿ ಬರುತ್ತೆ. ಓಕೆ, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಬಕ್ಸರ್ ಕದನದ ಪರಿಣಾಮಗಳು. ಅಂದ್ರೆ ಎರಡನೇ ಶಾಲಂ ಏನಿದ್ನಲ್ಲ ಆತ ಕಂಪ್ಲೀಟ್ ಆಗಿ ದಿವಾನಿ ಹಕ್ಕನ್ನ ತನ್ನ ಒಂದು ಬಂಗಾಳದ ಮೇಲಿದ್ದಂತ ದಿವಾನಿ ಹಕ್ಕನ್ನ ಬ್ರಿಟಿಷರಿಗೆ ಕಂಪ್ಲೀಟ್ ಆಗಿ ಬಿಟ್ಕೊಡುವಂತ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಎಷ್ಟು ಲಕ್ಷ ರೂಪಾಯಿ ಕೊಡ್ಬೇಕು, 26 ಲಕ್ಷ ರೂಪಾಯಿಗಳನ್ನ ಕೊಡ್ಬೇಕಾದಂತ ಪರಿಸ್ಥಿತಿ ಆತನಿಗೆ ಒದಗುತ್ತೆ. ಇನ್ನು ಔತ್ನ ನವಾಬನಾದಂತ ಶುಜುದ್ದೌಲಾ ಏನ್ ಮಾಡ್ತಾನೆ ಅಂದ್ರೆ ಯುದ್ಧ ನಷ್ಟ, ಯಾಕಂದ್ರೆ ಸೋತರಲ್ಲ ಯುದ್ಧನ ಇವರು, ಈ ಯುದ್ಧ ನಷ್ಟ ಪರಿಹಾರವಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನ ಕೊಡ್ಬೇಕಾದಂತ ಪರಿಸ್ಥಿತಿ ಯಾರಿಗೆ ಬರುತ್ತೆ, ಔದ್ನ ನವಾಬನಾದಂತ ಶುಜ್ ಉದ್ ದೌಲನಿಗೆ ಬಂದ್ಬಿಡುತ್ತೆ. ಇನ್ನ ಮೀರ್ ಜಾಫರ್, ಈ ಮೀರ್ ಜಾಫರ್ ಮರಣ ಹೊಂದಿದ್ರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನ ಕಂಪನಿಯು ನಿರ್ವಹಿಸತೊಡಗಿತು. ಇನ್ನೇನು, ಈ ಯುದ್ಧದ ಪರಿಣಾಮವಾಗಿ ಮೀರ್ ಜಾಫರ್ ಕೂಡ ಸಾಯ್ತಾನೆ. ಆತನ ಮಗನು ಯಾರಾಗಿದ್ದ, ಆತನ ಹೆಸರು ಕೊಟ್ಟಿಲ್ಲ, ಆತನ ಮಗನಿಗೆ ಕಂಪ್ಲೀಟ್ ಆಗಿ ವಿಶ್ರಾಂತಿ ಕೊಟ್ಬಿಡ್ತಾರೆ ಬ್ರಿಟಿಷರು. ಸೊ ಆ ಒಂದು ಬಂಗಾಳವನ್ನ ಸಂಪೂರ್ಣವಾಗಿ ತಮ್ಮೆಡೆಗೆ ವಶಪಡಿಸ್ಕೊಳ್ತಾರೆ. ಎರಡು ಯುದ್ಧದಿಂದಾಗಿ ಕಂಪ್ಲೀಟ್ ಆಗಿ ಬಂಗಾಳವನ್ನ ಅವರು ವಶಪಡಿಸ್ಕೊಂಡು ಅಲ್ಲಿ ತಮ್ಮ ಆಧಿಪತ್ಯವನ್ನ ಅವರು ಶುರು ಮಾಡಿದ್ರು. ಓಕೆ, ಇನ್ನ ನೆಕ್ಸ್ಟ್, ಇನ್ನ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರ ಅಥವಾ ದ್ವಿಪ್ರಭುತ್ವದ ಕುರಿತು ಬರೀರಿ ಅಂತ ಇದೆ. ಏನ್ ಬರೀತೀರಾ ಇದ್ರ ಬಗ್ಗೆ? 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಅಥವಾ ದ್ವಿಪ್ರಭುತ್ವವನ್ನ ಜಾರಿಗೆ ತರ್ತಾರೆ. ಈ ಪದ್ಧತಿಯಂತೆ ಬ್ರಿಟಿಷ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಭೂಕಂದಾಯದ ಒಂದು ವಸೂಲಿ ಮಾಡ್ತಕ್ಕಂತ ಹಕ್ಕನ್ನ ಅವರು ಹೊಂದಿದ್ರು. ಇನ್ನ ನವಾಬ ಆಡಳಿತ, ನ್ಯಾಯ ಮೊದಲಾದಂತ ಆಡಳಿತಾತ್ಮಕ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದ. ಇಲ್ಲೂ ಕೂಡ ಬ್ರಿಟಿಷರ ಸಂಚಿತ್ತು ಅಂತ ಹೇಳ್ಬೋದು. ಹೆಂಗ್ ಹೇಳ್ಬೋದು, ಭೂಕಂದಾಯ ಅಂತಂದ್ರೆ ಸಂಪೂರ್ಣವಾಗಿ ಹಣದ ರೂಪದಲ್ಲಿ ಬರ್ತಕ್ಕಂಥ ದುಡ್ಡದು, ಆ ಅಧಿಕಾರ ಬ್ರಿಟಿಷರಿಗಿತ್ತಂತೆ. ಇನ್ನು ಆಡಳಿತ ಸುವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ನವಾಬನಿಗಿತ್ತಂತೆ. ಇದು ದ್ವಿಮುಖ ಸರ್ಕಾರ, ಇದನ್ನ ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ನಾವೇನ್ ನೋಡಿದ್ವಿ ಅಂತಂದ್ರೆ, ಭಾರತಕ್ಕೆ ಯುರೋಪಿಯನ್ನರು ಬಂದು ನೆಲೆಸಿದ್ರು, ನೆಲೆಸಿ ಯುದ್ಧಗಳನ್ನು ಕೂಡ ಕೈಗೊಂಡ್ರು, ತಮ್ಮ ಜೊತೆ ಬಂದಂತಹ ಎಲ್ಲಾ ಐರೋಪ್ಯ ರಾಷ್ಟ್ರಗಳನ್ನ ಇಲ್ಲಿಂದ ಒದ್ದೋಡಿಸಿದ್ರು. ಒದ್ದೋಡಿಸಿದ ಮೇಲೂ ಕೂಡ ಬಂಗಾಳವನ್ನ ಹೇಗೆ ತಮ್ಮ ಸ್ವಾಮಿತ್ವಕ್ಕೆ ಪಡ್ಕೊಂಡ್ರು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ನಿಮ್ಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದಂತಹ ಭಾಗ, ಹಾಗಾದ್ರೆ ಏನು ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ಭಾರತದಲ್ಲಿ ಹೇಗೆಲ್ಲ ವಿಸ್ತರಣೆ ಮಾಡಿದ್ರು, ಎಲ್ಲರೂ ಏನೇನು ಯುದ್ಧ ಮಾಡಿದ್ರು, ಯಾರನ್ನ ವಶಪಡಿಸ್ಕೊಂಡ್ರು, ಯಾವ್ಯಾವ ಪ್ರದೇಶಗಳನ್ನ ತಗೊಂಡ್ರು, ಎಲ್ಲೆಲ್ಲಿ ಯಾವ್ಯಾವ ಕಾಯ್ದೆ ಕಾನೂನುಗಳ ಮುಖಾಂತರ ಪ್ರದೇಶಗಳನ್ನ ವಶಪಡಿಸ್ಕೊಂಡ್ರು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಹಾಗಿದ್ರೆ ಕೊನೆವರೆಗೂ ಕೂಡ ವಿಡಿಯೋ ನೋಡಿದಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗೋಸ್ಕರ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಯಾವಾಗಲೂ ಕೂಡ ಚಂದದಾರರಾಗಿರಿ. ಫ್ರೀ, ಟೋಟಲಿ ಫ್ರೀ, ಯಾವುದೇ ದುಡ್ಡಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಬಾಯ್.